ಹನ್ನೆರಡು ವರ್ಷಗಳಿಂದ ವಿವಿಧ ಟಿವಿ ಚಾನೆಲ್ಗಳಲ್ಲಿ ಇದ್ದುಕೊಂಡು ಸಾವಿರಗಟ್ಟಲೆ ಜನರ ಭವಿಷ್ಯ ಸಾರಿದ ವಿಜಯರಾಜ್ ಕಟಪಾಡಿ ಇವರು ಪ್ರತಿ ಮಂಗಳವಾರ ಹಾಗೂ ಆದಿತ್ಯವಾರ ಕಟಪಾಡಿಯಲ್ಲಿ ಲಭ್ಯರಿರುತ್ತಾರೆ ನಿಮ್ಮ ನಿಮ್ಮ ಜಾತಕವನ್ನು ವಿಮರ್ಶೆಗೆ ಒಳಪಡಿಸಿ ನಿಖರವಾದ ಭವಿಷ್ಯವನ್ನು ತಿಳಿಯಬಹುದು ಜೊತೆಗೆ ಮದುವೆ ವಿಚಾರದಲ್ಲಿ ಸಮಸ್ಯೆಗಳು ಪ್ರೀತಿ ಪ್ರೇಮ ಹಣಕಾಸು ಆರೋಗ್ಯ ಸಂಬಂಧಗಳು ಕೋರ್ಡು ಕಚೇರಿ ಸಮಸ್ಯೆಗಳು ನಾಗದೋಷ ಪಿತ್ರಬಾಧೆ ಹಾಗೂ ಇನ್ನಿತರ ಎಲ್ಲ ಸಮಸ್ಯೆಗಳಿಗೆ ನೇರ ಭೇಟಿಯಾಗಿ ಪರಿಹಾರಗಳನ್ನು ಪಡೆಯಬಹುದು ಮನೆ ಹಾಗೂ ಕಟ್ಟಡಗಳನ್ನು ಒಡೆಯದೆ ಮಹಾವಾಸ್ತು ಟೆಕ್ನಿಕ್ಗಳನ್ನು ಉಪಯೋಗಿಸಿ ವಾಸ್ತು ದೋಷಗಳನ್ನು ಸರಿಪಡಿಸಿಕೊಳ್ಳಲು ಹಿಂದೆ ಭೇಟಿ ನೀಡಿ ವಿಳಾಸ ಆರಾಧ್ಯ ಆಸ್ಟ್ರೋ ಗ್ರ್ಯಾಂಡ್ ಮೆರಿಡಿಯರ್ ರೂಮ್ ನಂಬರ್ ಫೋರ್ ಜೀರೋ ಟು ಬಿ ಬ್ಲಾಕ್ ಓಲ್ಡ್ ರೋಡ್ ಅಪೋಸಿಟ್ ಯೂನಿಯನ್ ಬ್ಯಾಂಕ್ ಕಟಪಾಡಿ ಮೊಬೈಲ್ ಸೆವೆನ್ ತ್ರೀ ಫೈವ್ ಡಬಲ್ ತ್ರೀ ಸಿಕ್ಸ್ ಒನ್ ಸಿಕ್ಸ್ ಫೋರ್ ಏಟ್ ಕರೆ ಮಾಡಿ ಭೇಟಿ ನೀಡಿ ನಮಸ್ತೆ ಪ್ರಿಯ ವೀಕ್ಷಕರಿಗೆಲ್ಲ ಶುಭ ಮುಂಜಾನೆ ಸಂಖ್ಯಾ ಜ್ಯೋತಿಷ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯ ರಾಜ್ ಅಸತೋಮ ಸದನಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯುರ್ಮ ಮೃತಂಗಮಯ ಸತ್ಯಮೇಮ ಜಯತೆ ಓಂ ಶಾಂತಿ 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 ಓಂ ಸಾಯಿರಾಮ್ ಓಕೆ ವೀಕ್ಷಕರಿವೇತನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿಬೇಡ ವಿಶೇಷವಾಗಿ ನಾನು ಹೆಸರುಗಳ ಬಗ್ಗೆ ಮಾತಾಡಿದೆ ಯಾವ ಯಾವ ಹೆಸರಿಗೆ ಯಾವ ಯಾವ ರೀತಿ ಇಂಪ್ಯಾಕ್ಟ್ ಬರುತ್ತೆ ನಾರ್ಮಲ್ ಆಗಿ ಅದನ್ನು ಹೇಳ್ತಾ ಇದ್ದೆ ಸೊ ಇವತ್ತು ರಾಹುವಿನ ಹೆಸರು ಏನೋ ಬಾಕಿ ಉಳಿದುಬಿಟ್ಟಿದೆ ಸೊ ಅದನ್ನು ಹೇಳೋಕ್ಕೆ ಪ್ರಯತ್ನ ಮಾಡ್ತೇನೆ ಆನಂತರ ಮನೆಯಲ್ಲಿ ವಾಸ್ತು ಅಲ್ಲೂ ಮದುವೆ ಆಗೋದಕ್ಕೆ ಯಾವ ರೀತಿ ವಾಸ್ತುವನ್ನು ಪ್ರಿಪೇರ್ ಮಾಡಬೇಕು ಅದರ ಬಗ್ಗೆ ಮಾತಾಡಿದ್ದೆ ಸೊ ಅದನ್ನು ಇವತ್ತು ಮತ್ತೆ ಕಂಟಿನ್ಯೂ ಮಾಡ್ತೇನೆ ಇಸ್ ವೆರಿ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಯಾವುದೇ ಕಾರಣಕ್ಕೂ ಟಿ ವಿಯಲ್ಲಿ ನೋಡ್ತಾ ಇರೋ ಟಿ ವಿ ಚಾನಲನ್ನು ಚೇಂಜ್ ಮಾಡದೆ ಕೊನೆವರೆಗೂ ಪ್ರೋಗ್ರಾಮನ್ನು ನೋಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಒಂದಷ್ಟು ವಿಚಾರಗಳು ನಿಮಗೆ ಕೂಡ ಖಂಡಿತ ಬಿಡ್ತಾರೆ ಓಕೆ ಸೊ ನಾನು ಇನ್ನೇನು ಹೇಳಿದೆ ನಿಮಗೆ ಶನಿ ಅಕ್ಷರಗಳು ಫಾ ಫಾ ಭಾ ಮಾ ಅಕ್ಷರ ಹೆಸರು ಇಟ್ಕೊಂಡ್ರೆ ಏನಪ್ಪ ಆಗುತ್ತೆ ಅಲ್ಲೋ ಒಂದಷ್ಟು ತೊಂದರೆಗಳು ಅದರಲ್ಲೂ ನಾನು ನೋಡಿದ ಪ್ರಕಾರ ಶನಿ ಅಕ್ಷರದಲ್ಲಿ ಇಟ್ಕೊಂಡು ಅವ್ರಿಗೆ ಭೂಮಿ ವಿಚಾರಗಳು ಭಾಳಷ್ಟು ತೊಂದರೆಗಳು ಕಾಡುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಅದಕ್ಕೋಸ್ಕರ ನೀವು ಯಾವಾಗ್ತಾದರೂ ಶನಿ ಅಕ್ಷರ ಪಾ ಫ ಬ ಮ ಅಂದರೆ ಪಿ ಎಫ್ ಬಿ ಎಂ ಈ ಅಕ್ಷರಲ್ಲಿ ಯಾರಲ್ಲೇ ಹೆಸರಿಟ್ಕೊಂಡಿರ್ತಾರೋ ಅದು ಭೂಮಿ ವಿಚಾರಗಳು ಬಹಳಷ್ಟು ನಿಮಗೆ ಇನ್ಫ್ಲುಯೆನ್ಸನ್ನು ಮಾಡುತ್ತೆ ತೊಂದರೆಯನ್ನು ಕ್ರಿಯೇಟ್ ಮಾಡಬಹುದು ಬಲೇ ತುಂಬಾ ಭೂಮಿ ಇದೆ ಎಲ್ಲ ಇದೆ ಬಟ್ ಅಲ್ಲಿ ನಿಮಗೆ ಡಿಸ್ಪ್ಯೂಟ್ ಆಗುವಂಥದ್ದು ತೊಂದರೆಗಳು ಆಗುವಂಥದ್ದು ಬೇರೆಯವ್ರ ಸಮಸ್ಯೆ ಕ್ರಿಯೇಟ್ ಮಾಡುವಂಥದ್ದು ಕೋರ್ಟ್ ಕಚೇರಿಗೆ ಹೋಗುವಂಥದ್ದು ತೋ ಈ ಪರಿಸ್ಥಿತಿ ಕೂಡ ಕೆಲವೊಂದು ಬಾರಿ ನಿರ್ಮಾಣ ಆಗ್ಬೋದು ಅಂತ ಹೇಳ್ತೇನೆ ತೊ ಬಹಳ ಜಾಗೃತರಾಗಿರಬೇಕಾಗುತ್ತೆ ಅದಕ್ಕೋಸ್ಕರ ಯಾವುದೇ ಅಕ್ಷರದಲ್ಲಿ ಹೆಸರಿಟ್ಕೊಂಡ್ರು ಕೂಡ ಎಲ್ಲಾದೂ ಒಂದು ಕಡೆ ಸಮಸ್ಯೆ ಅಂತೂ ಕಾಡುತ್ತೆ ಅಲ್ವಾ ಇನ್ನು ಕೆಲವು ಕಡೆ ಅದು ನಿಮ್ಮ ಜಾತಕಕ್ಕೆ ಸಂಬಂಧ ಚೆನ್ನಾಗಿ ವರ್ಕ್ ಆಗ್ತಾ ಅದು ಬಹಳ ಬಹಳ ಕ್ರಿಯೇಟ್ ಮಾಡಿದೆ ಈಗ ಫಾರ್ ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ ಮೇಷಲಗ್ನದ ಜಾತಕ ಓಕೆ ಮೇಷಲಗ್ನ ಜಾತಕ ಎ ಅಕ್ಷರದಿಂದ ಹೆಸರು ಪರವಾಗಿಲ್ಲ ಮ್ಯಾನೇಜ್ ಮಾಡಲಿಕ್ಕೆ ನಿಮ್ಮಿಂದ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಉಂಟು ಅಥವಾ ಮೇಷಲಗ್ನ ಜಾತಕ ಗುರುವಿನ ಅಕ್ಷರ ಧಾ ದಾಧನ ಅಕ್ಷರದಿಂದ ಹೆಸರು ಅದು ನಿಮ್ಮನ್ನು ವಿದೇಶ ಯಾತ್ರೆ ಮಾಡಿಸುತ್ತೆ ವಿದೇಶಕ್ಕೆ ಕಳಿಸ್ಬೋದು ಪರವಾಗಿಲ್ಲ ಬಟ್ ನಿಮಗೆ ಅದು ಒಳ್ಳೆ ರಿಸಲ್ಟನ್ನು ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡುವಂಥ ಸಾಧ್ಯತೆಗಳು ಖಂಡಿತ ಇದ್ದೇ ಇರ್ತವೆ ಈ ರೀತಿಯಾಗಿ ಅದೇ ಮೇಷ ಲಗ್ನ ಜಾತಕ ಶನಿ ಅಕ್ಷರದಿಂದ ಹೆಸರು ಮೇ ಬಿ ನಾನು ಹೇಳಿದೆ ಎಲ್ಲ ಸಮಸ್ಯೆಗಳು ಕೂಡ ನಿಮ್ಮನ್ನು ಕಾಣಲಿಕ್ಕೆ ಆಗ್ತವೆ ಸೊ ಈ ರೀತಿಯಾಗಿ ಲಗ್ನ ಚೇಂಜ್ ಆದ ಹಾಗೇನೆ ಹೆಸರುಗಳ ವಿಚಾರದಲ್ಲಿ ಕೂಡ ಆ ಅಲ್ಪ ಬೇಡ್ಸಿನಿಟ್ಟು ಅದರಲ್ಲಿ ಕೂಡ ಬದಲಾವಣೆ ಕಾಣುತ್ತೆ ಅಥವಾ ಆ ಅಲ್ಪ ಅಲ್ಲಿ ಕೆಲವೊಂದು ಬಾರಿ ಸಮಸ್ಯೆ ಕೆಲವೊಂದು ಬಾರಿ ಒಳ್ಳೆ ರಿಸಲ್ಟನ್ನು ಅನುಭವಿಸುವಂತೆ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ ಈಗ ಮಕರ ಲಗ್ನ ಜಾತಕ ಅಂತ ಮಕರ ಲಗ್ನ ಜಾತಕಕ್ಕೆ ವಿ ಅಕ್ಷರದಿಂದ ಹೆಸರು ಓಕೆ ವಿ ಅಕ್ಷರ ಆರ್ ಅಕ್ಷರದಿಂದ ಹೆಸರು ಮಕರ ಲಗ್ನ ಜಾತಕ ವಿ ಅಥವಾ ಆರ್ ಅಕ್ಷರದಿಂದ ಹೆಸರು ಹಂಡ್ರೆಡ್ ಪರ್ಸೆಂಟ್ ಫೇವರೇಬಲ್ ಆಗುತ್ತೆ ಇವತ್ತೆಲ್ಲ ನಾಳೆ ಲೈಫನ್ನು ಗೆದ್ದೇ ಅಂತ ಒಂದು ಇಂಡಿಕೇಶನ್ ಹಂಡ್ರೆಡ್ ಪರ್ಸೆಂಟ್ ಅಲ್ಲಿ ಇದ್ದೇ ಇರುತ್ತೆ ಅದಕ್ಕೋಸ್ಕರ ಅವರು ಆ ಹೆಸರನ್ನ ಇಟ್ಕೊಂಡಾಗ ಅಂತಹ ಸಮಸ್ಯೆಗಳು ಖಂಡಿತ ಕಾಡುವುದಿಲ್ಲ ತುಂಬ ತುಂಬ ಫೇವರಬಲ್ ರಿಸಲ್ಟನ್ನು ಅದು ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಮಾಡುತ್ತೆ ಅದೇ ಲಗ್ನದ ಜಾತಕ ವಿ ಮತ್ತು ಆರ್ ಅಕ್ಷರದ ಹೆಸರನ್ನು ಇಟ್ಕೊಂಡಾಗ ಅವರಿಗೆ ಮನೆ ವಾಹನ ಜಾಗ ಮಾಡುವಂತಹ ಒಂದು ಒಳ್ಳೆಯ ಯೋಗ ಕ್ರಿಯೇಟ್ ಆಗುವುದೇ ಅಲ್ಲದೆ ಒಂದು ಒಳ್ಳೆಯ ರಿಸಲ್ಟನ್ನು ಕೂಡ ಅನುಭವಿಸ್ತಾರೆ ಅದೇ ಕುಂಭಲಗ್ನದ ಜಾತಕ Uh... ತಾತಾದಾತಾನ ಅಂದರೆ ಗುರುವಿನ ಅಕ್ಷರದಿಂದ ಹೆಸರನ್ನ ಇಟ್ಕೊಂಡ್ರೆ ಏನಾಗುತ್ತೆ ಕುಂಭಲಗ್ನ ಜಾತಕ ಗುರುವಿನ ಅಕ್ಷರದಿಂದ ಹೆಸರು ಆಗೇನಾಗುತ್ತೆ ನಿಮಗೆ ಮಕ್ಕಳ ಮಕ್ಕಳ ಒಂದು ವಿಚಾರದಲ್ಲಿ ಭಾಳ ಚಿಂತೆ ಕಾಡುವುದೇ ಅಲ್ಲದೆ ಮಕ್ಕಳ ಕೆಲಸದ ವಿಚಾರದಲ್ಲಿ ಅಂದರೆ ಅವರ ಒಂದು ವರ್ಕಿಂಗ್ ಪ್ಲೇಸ್ಗೆ ಸಂಬಂಧಪಟ್ಟಂತೆ ಆನಂತರ ಅವರ ಮದುವೆ ಜೀವನಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ತೊಂದರೆಗಳನ್ನು ಒಂದಷ್ಟು ಸಮಸ್ಯೆಗಳನ್ನು ನೀವು ಒಂದು ಇಂಡಿಕೇಶನ್ ಇದೆ ಅದ್ರ ಜೊತೆಗೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಕೂಡ ನಿಮ್ಮನ್ನು ಬಾರಿ ಬಾರಿಗೂ ಕಾಡಬಹುದು ಅಂತ ಮತ್ತೊಂದು ಇಂಡಿಕೇಶನ್ ಬಂದೇ ಬರುತ್ತೆ ಅದಕ್ಕೋಸ್ಕರ ಯಾವತ್ತು ಕೂಡ ಲಗ್ನವನ್ನು ನೋಡಿಕೊಂಡು ಹೆಸರನ್ನ ಇಡುವುದು ಅತ್ಯುತ್ತಮವಾದ ವಿಧಾನ ಅಂತ ಹೇಳ್ತಾರೆ ಬಹಳ ಬಹಳ ಫೇವರೆಬಲ್ ಆಗುತ್ತೆ ಇದೆಲ್ಲರೂ ಕಲ್ತ್ಕೊಳ್ಬೇಕು ಅಥವಾ ಯಾರು ಕಲ್ತ್ಕೊಂಡಿದ್ದಾರೆ ಮೇ ಬಿ ಈ ಟೆಕ್ನಿಕ್ ಹೆಚ್ಚಿನವರಿಗೆ ಗೊತ್ತಿಲ್ಲ ಅಂತ ಹೇಳ್ತೇನೆ ಈ ಟೆಕ್ನಿಕ್ ಆ ಚಾನ್ಸ್ ಇದೆ ಯಾಕಂದರೆ ಇದು ಬುಕ್ಸಲ್ಲಿಲ್ಲ ಈ ಟೆಕ್ನಿಕ್ಸ್ ಯಾವುದು ಕೂಡ ಅಥವಾ ಯಾವುದೇ ಯೂಟ್ಯೂಬಲ್ಲಿ ಕೂಡ ಇರೋದು ರೀಸರ್ಚ್ ಮುಖಾಂತರ ಬಂದಿರುವಂಥ ಟೆಕ್ನಿಕ್ ಇದು ಅದಕ್ಕೋಸ್ಕರ ಅದು ಈ ರೀತಿಯಾಗಿ ಕೆಲಸ ಮಾಡ್ತದೆ ಈ ರೀತಿಯಾದ ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡುತ್ತೆ ಅಂತ ಹಂಡ್ರೆಡ್ ಪರ್ಸೆಂಟ್ ಹೇಳಲಿಕ್ಕೆ ಸಾಧ್ಯತೆ ಉಂಟು ಓಕೆನಾ ಈಗ ಬಂದ್ಬೇಡ ಎಸ್ ಅಕ್ಷರದಿಂದ ಹೆಸರು ಎಸ್ ಅಂದರೆ ಎಸ್ ಎಚ್ ಎ ಮತ್ತು ಎಸ್ ಎಸ್ ಅಕ್ಷರದಿಂದ ಏನು ಹೆಸರು ಬಂತು ಅದು ಅದು ರಿಲೇಟೆಡ್ ಟು ರಾಹುಗೆ ಸಂಬಂಧಪಟ್ಟಂತೆ ಬಹಳ ವಿಶೇಷವಾಗಿ ಕೆಲಸ ಮಾಡುತ್ತೆ ಓಕೆನಾ ಅದನ್ನು ರಾಹುವಿನ ಅಕ್ಷರ ಎಸ್ ಅಕ್ಷರ ಹೀಗೇನೇ ಇರ್ತದಲ್ವ ತೋ ಅದನ್ನು ಕರಿಯುವಾಗ ಕೂಡ ನಾವು ಹೇಗೆ ಕರ್ತಿವಿ ಸ ಸ ಸ ಅಂತಲ್ವಾ ಈಗ ಶ್ವೇತಾ ಅಂತ ಇದ್ದಾಗ ಸ ಸ ಅಂತ ಬರುತ್ತೆ ಅಲ್ವಾ ಅನಂತರ ಸುರೇಶ್ ಅಂದ್ರೆ ಸ ಸ ಅಕ್ಷರ ಬರುತ್ತೆ ಅಲ್ವಾ ಅಥ್ವ ಈ ರೀತಿಯಾಗಿ ಸ ಅಂತ ಬರುತ್ತೆ ಅಲ್ವಾ ಅದು ನಾಗದೇವರಿಗೆ ಸಂಬಂಧಪಟ್ಟದ್ದು ರಾಹುವಿಗೆ ಸಂಬಂಧಪಟ್ಟದ್ದು ಮತ್ತೆ ಎಸ್ ಅಕ್ಷರ ಕೂಡ ಅದರ ತರನೇ ಅದರ ಒಂದು ಆಕೃತಿ ನೋಡಿ ಹೆಡೇ ತರನೇ ಇರುವಂಥದ್ದು ತೋ ಅದಕ್ಕೋಸ್ಕರ ಅದಕ್ಕೆ ರಾಹುವಿನ ಒಂದು ಸಜ್ಞೆಯನ್ನು ಕೊಟ್ಟು ಬಿಟ್ಟಿದ್ದಾರೆ ಹಾಗಾದರೆ ಯಾರೆಲ್ಲ ಎಸ್ ಹೆಸರು ಇಟ್ಟುಕೊಂಡಿರ್ತಾರೆ ನೋಡಿ ಅದು ಫೇವರೇಬಲ್ ಆಗುತ್ತೆ ಇಲ್ಲ ಅಂತೇನಿಲ್ಲ ನಿಮ್ಮಲ್ಲಿ ಆಧುನಿಕತೆ ಅಂತ ಏನು ಅದು ನಿಮ್ಮಲ್ಲಿ ಇರ್ತದೆ ಅಡ್ವಾನ್ಸ್ ಟೆಕ್ನಾಲಜಿ ಏನು ನಿಮ್ಮಲ್ಲಿರ್ತದೆ ಆ ನಂತರ ಅಡ್ವಾನ್ಸ್ ಆಗಿ ನೀವು ಒಂದು ಪ್ರಿಡಿಕ್ಷನ್ ಮಾಡುವಂಥದ್ದು ನಿಮ್ಮಲ್ಲಿರ್ತದೆ ಎಲ್ಲ ಹೆಚ್ಚಾಗಿ ಟೆಕ್ನಾಲಜಿಯನ್ನು ಬಳಸ್ಕೊಳ್ತೀರಾ ಆನಂತರ ಟೆಕ್ನಿಕಲ್ ಮೈಂಡ್ ನಿಮ್ಮಲ್ಲಿರ್ತದೆ ಅಲ್ವಾ ಡಿಪ್ಲೊಮಸಿಯಾಗಿ ನೀವು ತುಂಬಾ ಚೆನ್ನಾಗಿ ಮಾತಾಡ್ತೀರಾ ಅಲ್ವಾ ಎಲ್ಲ ರೀತಿಯಲ್ಲಿ ಕೂಡ ರಾಜಕೀಯವಾಗಿ ಕೂಡ ನೀವು ತುಂಬಾ ಒಳ್ಳೆ ರೀತಿಯಲ್ಲಿ ನಿಮಗೆ ಟಾಕ್ ಮಾಡುವಂಥದ್ದು ಅಥವಾ ನೀವು ತುಂಬ ಮಾತಾಡುವಂಥ ಒಂದು ಯೋಗ ಭಾಗ್ಯ ನಿಮ್ಮ ಪಾಲಿನ ಖಂಡಿತ ಇದೆ ಅದು ಹಾಳಂತ ಹೇಳುವುದಿಲ್ಲ ಓಕೆನಾ ಆ ಒಳ್ಳೆ ಹೆಸರೇ ರಾಹುನಕ್ಷನ್ ಹೆಸರಿನ ಒಳ್ಳೆ ಹೆಸರೇ ಬಟ್ ಅಲ್ಲಿ ಪರಿಸ್ಥಿತಿ ಏನಾಗುತ್ತೆ ಅಂದ್ರೆ ನೋಡಿ ಏನಾಗುತ್ತೆ ನಿಮ್ಮಲ್ಲಿ ತುಂಬಾನೇ ತಾಕತ್ತು ಅಂದ್ರೆ ತುಂಬ ಪರಾಕ್ರಮ ಬಹಳ ವಿಶೇಷವಾಗಿ ಬಳಸ್ತೀರ ಯಾರಿಗೂ ಹೆದರುದಿಲ್ಲ ಯಾವ ಕಾರಣಕ್ಕೂ ಹೆದರುದಿಲ್ಲ ಔಟ್ ಬಸ್ಟ್ ಆಯಿತು ಅಂದರೆ ಯಾರಂತ ನೋಡುವುದಿಲ್ಲ ತೊ ಅವರ ಮೇಲೆ ಎಗರುವಂಥದ್ದು ಅವ್ರ ಮೇ ಅವರ ಮೇ ಅವರನ್ನು ನೀವು ಸೋಲಿಸುವಂಥ ಒಂದು ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಅಂತೂ ಖಂಡಿತ ಇದೆ ಅದು ತೊಂದರೆ ಅಂತೂ ಖಂಡಿತ ಅಲ್ಲ ಅಂತ ಹೇಳ್ತೇನೆ ಆದರೂ ಕೂಡ ಕೆಲವೊಮ್ಮೆ ಏನಾಗುತ್ತೆ ಈ ಹೆಸರಿಗೆ ಅಂದರೆ ಎಸ್ ಹೆಸರಿಗೆ ಕೆಲವೆಲ್ಲ ನಾರ್ಮಲ್ ಆದಂತಹ ಕೆಲವೆಲ್ಲ ತೊಂದರೆಗಳಂತೂ ಇದ್ದೇ ಇರೋದು ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ಒಂದು ಮನೆಯಲ್ಲಿ ಮೂರು ಮಕ್ಕಳಿದ್ದಾರೆ ಅಂತ ಇಟ್ಕೊಳ್ಳೋ ಒಂದು ವಿಷಯ ಓಕೆನಾ ಎರಡು ಮಕ್ಕಳೇ ಮೂರು ಮಕ್ಕಳಿದ್ದಾರೆ ಆ ಮೂರು ಮಕ್ಕಳ ಹೆಸರು ಕೂಡ ಎಸ್ ಅಕ್ಷರದಿಂದ ಇದೆ ಅಂತ ಇಟ್ಕೊಳ್ಳೋಣ ಏನಾಯ್ತು ಈಗ ರಾಹುವಿನ ಇಂಪ್ಯಾಕ್ಟ್ ಈಗ ಓಕೆನಾ ನಾಗದೋಷ ಅಂತ ಹೇಳ್ತೇವೆ ನಾವು ಓಕೆನಾ ಈಗ ಒಂದು ಮನೆ ಆ ಮನೆಯಲ್ಲಿ ಮೂರು ಜನ ಮಕ್ಕಳಿದ್ದಾರೆ ಆ ಮೂರು ಜನ ಮಕ್ಕಳಿಗೆ ಎಸ್ ಅಕ್ಷರದಿಂದ ಹೆಸರು ಇಟ್ಕೊಂಡ್ರಿ ಅಂತ ಇಟ್ಕೊಳ್ಳೆ ಅಥವಾ ಇಬ್ಬರಿಗೂ ಎಸ್ ಅಕ್ಷರ ಹೆಸರು ಇಟ್ಕೊಂಡ್ರಿ ಅಂತ ಇಟ್ಕೊಳ್ಳೋಣ ತುಂಬ ಜನಕ್ಕೆ ಇದು ಇರ್ತದೆ ಪ್ಯಾಟರ್ನನ್ನು ಅದೇ ರೀತಿ ಇಟ್ಕೊಂಡು ಹೋಗಿರ್ತಾರೆ ಐಕೆನಾ ಇಲ್ಲೇನಾಗುತ್ತೆ ಯಾವಾಗ ರಾಹುವಿನ ಇಂಪ್ಯಾಕ್ಟ್ ಮನೆಯಲ್ಲಿ ಜಾಸ್ತಿ ಆಗಿಬಿಡುತ್ತೆ ಆವಾಗ ಸೂರ್ಯ ತೊಂದರೆಗೊಳಗಾಗ್ತಾರೆ ಸೂರ್ಯ ತೊಂದರೆಗಳಾದಾಗ ಏನಾಯ್ತು ಯಾಕಂದ್ರೆ ರಾಹು ಏನ್ ಮಾಡ್ತಾನೆ ಸೂರ್ಯ ಎಲ್ಲಿದ್ದಾನೋ ಆತನಿಗೆನೇ ಹೋಗಿ ಗ್ರಹಣ ತಾಗಿಸ್ತಾನೆ ಇದು ದೊಡ್ಡ ಸಮಸ್ಯೆ ಅಂತ ಹೇಳ್ತಾನೆ ಅಲ್ವಾ ಅದಕ್ಕೇನೆ ಹೇಳು ರಾಹು ದೇಶ ನಡೆದಾಗ ಸೂರ್ಯ ತೊಂದರೆ ಫೋರ್ಟಿ ಟು ಫೋರ್ಟಿ ನೈನ್ ಏಜ್ ಸೀರೀಸ್ ಅಲ್ಲಿ ಸೂರ್ಯ ತೊಂದರೆಗಳ ಅದಕ್ಕೋಸ್ಕರ ಒಂದು ಮನೆಯಲ್ಲಿ ಒಂದು ಎರಡು ಮೂರು ಜನ ಇದ್ದಾರೆ ಎಸ್ ಅಕ್ಷರದಿಂದ ಹೆಸರು ಉಂಟು ಅಂತಾದಾಗ ಆ ಮನೆ ಯಜಮಾನ ಯಾರು ಇರ್ತಾರೆ ಅವ್ರಿಗೆ ಸಮಸ್ಯೆ ಕ್ರಿಯೇಟ್ ಆಗಿರುತ್ತೆ ಅಂದ್ರೆ ನಿಮ್ಮ ತಂದೆ ಇದ್ರೆ ತಂದೆಗೆನೇ ತೊಂದರೆ ಕ್ರಿಯೇಟ್ ಆಗಿ ಅನಾರೋಗ್ಯ ಕಾಡುತ್ತೆ ಇನ್ಕಮ್ ಇರಲ್ಲ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಇಂತಹ ಸಮಸ್ಯೆಗಳನ್ನ ನಾವು ನೋಡಬೇಕಾದಂತಹ ಅನಿವಾರ್ಯತೆ ಹಂಡ್ರೆಡ್ ಪರ್ಸೆಂಟ್ ಇದ್ದೇ ಇರುತ್ತದೆ ಒಂದು ವೇಳೆ ನಿಮ್ದು ಎಸ್ ಅಕ್ಷರದ ಹೆಸರು ತಂದೆ ಜೊತೆಗೇನೆ ಇದ್ದಾರೆ ಅಂದಾಗ ಈ ಸಮಸ್ಯೆ ಸ್ವಲ್ಪ ಜಾಸ್ತಿನೇ ಆಗ್ಬೋದು ಅದರಲ್ಲಿ ಎರಡು ಮೂರು ಮಂದಿ ಇದ್ರೆ ಒಂದು ಮಂದಿ ಒಂದು ಒಬ್ರು ಅಂತ ಇಂಪ್ಯಾಕ್ಟ್ ಕ್ರಿಯೇಟ್ ಆಗಲ್ಲ ಬಟ್ ಎರಡು ಮೂರು ಮಂದಿ ಇದ್ದಾಗ ನಾನು ಇದನ್ನು ನೋಡಿದ್ದೇನೆ ಅವರ ತಂದೆಗೇ ಅನಾರೋಗ್ಯ ಕಾಡಿರುವಂತದ್ದು ಇರುವಂಥದ್ದು ಕಾಲು ನೋವು ಬಂದಿರುವಂಥದ್ದು ನಡಿಲಿಕ್ಕೆ ಆಗದೆ ಇರುವಂಥದ್ದು ಅಲ್ವಾ ಬಿದ್ದಲ್ಲೇ ಇದ್ದಲ್ಲೇ ಇರುವಂಥದ್ದು ಬೆಡ್ರಿಡನ್ ಆಗಿರುವಂಥದ್ದು ಇದನ್ನೆಲ್ಲ ನಾನು ನೋಡಿರುವಂಥದ್ದು ಒಂದು ವೇಳೆ ಎಸ್ ಅಕ್ಷರದವರು ತಂದೆಯಿಂದ ದೂರ ಇದ್ದಾರೆ ಅಂದಾಗ ಏನಾಗುತ್ತೆ ಈ ಇಂಪ್ಯಾಕ್ಟ್ ಏನು ಬ್ಯಾಡ್ ಇಂಪ್ಯಾಕ್ಟ್ ಅದು ಕಡಿಮೆ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನೀವು ಬೇಕಾದ್ರೆ ಚೆಕ್ ಮಾಡಿ ನೋಡ್ಬೋದು ಅಂತ ಹೇಳ್ದೇನೆ ನಿಮಗೆ ಗೊತ್ತಾಗಲಿಕ್ಕೆ ಸ್ಟಾರ್ಟ್ ಆಗಿದೆ ಓಕೆನಾ ತೊ ಇನ್ನೇನಿರ್ತದೆ ಹೇಳಿಕೊಡ್ತೇನೆ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡಬೇಡ ಹಲೋ ಹಲೋ ಸರ್ ನಮಸ್ತೆ ನಮಸ್ತೆ ಸರ್ ಬಹಳ ಖುಷಿ ಆಗ್ತಿದೆ ಸರ್ ನಮ್ ಜೊತೆ ಮಾತಾಡಿ ಎಷ್ಟೋ ಸಲ ಪ್ರಯತ್ನ ಪಟ್ಟ ಮೇಲೆ ಕಾಲ್ ಸಿಕ್ತು ಸರ್ ಓಕೆ ಎಲ್ಲಿಂದ ಮಾತಾಡ್ತಿದ್ದೆ ಸರ್ ಯಾರ್ ಮಾತಾಡ್ತಿದ್ದೀರಾ ಶಶಿಕುಮಾರ್ ಅಂತ ಸರ್ ಬೆಂಗಳೂರಿಂದಾನೇ ಮಾತಾಡ್ತಿರೋದು ಸರಿ ಓಕೆ ಯಾರ್ ಬಗ್ಗೆ ತಿಳ್ಕೋಬೇಕು ಸರ್ ಸರ್ ನನ್ ಬಗ್ಗೆನೇ ವಿವಾಹದ ಬಗ್ಗೆ ಕೇಳಬೇಕಾಗಿತ್ತು ಸರ್ ಸರಿ ಸರ್ ಓಕೆ ಹೇಳಿ ಡೇಟ್ ಆಫ್ ಬರ್ತ್ ಡೇಟ್ ಆಫ್ ಬರ್ತ್ ಹತ್ತು ಮೂರು ಸಾವಿರದ ಒಂಬೈನೂರ ತೊಂಬತ್ತೇಳು ಟೈಮ್ ಬೆಳಿಗ್ಗೆ ಎಂಟು ಐವತ್ತೈದು ಎ ಎಂ ಸರ್ ಅರ್ಥಿ ಕೆರೆ ಹುಟ್ಟಿರೋದು ಓಕೆ ವಿವಾಹದ ಬಗ್ಗೆ ಕೇಳ್ಬೇಕಿತ್ತು ವಿವಾಹ ಹೇಳಿ ಸರ್ ವಿವಾಹದ ಬಗ್ಗೆ ಏನ್ ತಿಳ್ಕೋಬೇಕು ನಿಮ್ಗೆ ಏನ್ ವಿಷಯ ಬೇಕು ಹೇಳಿ ಅಂದ್ರೆ ಆಗಿ ನಮ್ದು ಸ್ವಲ್ಪ ಮನುಷ್ಯ ಗಣ ಇದೆ ಎಲ್ಲಾ ರಾಕ್ಷಸ ಗಣ ಈ ತರನೇ ಬರ್ತಾ ಇತ್ತು ಗಣ ಕರೆಕ್ಟ್ ಆಗ ಮ್ಯಾಚ್ ಆಗ್ತಿರ್ಲಿಲ್ಲ ಎಷ್ಟು ನೋಡಿದ್ರು ಹಾಗಾಗಿ ಏನಾದ್ರು ದೋಷ ಇದೆಯಾ ಅಥವಾ ಹೇಗೆ ಅಂತ ತಿಳ್ಕೊಬೇಕಾಗಿತ್ತು ಹ್ಮ್ ಓಕೆ ಅಥವಾ ಒಂದ್ ಕೆಲಸ ಮಾಡಿ ಏನಂದ್ರೆ ಜಾತಕ ಒಂದಷ್ಟು ಜಾತಕ ಒಟ್ಟು ಮಾಡಿ ಅದರಲ್ಲಿ ನೋಡಿ ಯಾವಾಗ ಗಣ ಬರ್ತಾ ಉಂಟು ನಿಮಗೆ ಅಂತ ರೈಟ್ ತಾನೆ ಓಕೆನಾ ಎದುರ್ನವ್ರಿಗೆ ಯಾವ ಗಣ ಬರ್ತಾ ಉಂಟು ಅದನ್ನು ಮ್ಯಾಚ್ ಮಾಡಿ ನೀವು ರೈಟ್ ಆ ತೊಂದರೆ ಇಲ್ಲ ನೋಡಿ ಇಲ್ಲಿ ಏನಾಗುತ್ತೆ ಗೊತ್ತಾ ಶಶಿಕುಮಾರ್ ಅವರೊಂದು ಮಾತು ಹೇಳ್ತೇನೆ ಗೊತ್ತಾ ಈಗ ಈ ಅಷ್ಟಕೂಟ ಗಣ ಮ್ಯಾಚ್ ಮಾಡ್ತೀರಾ ಪರವಾಗಿಲ್ಲ ಓಕೆನಾ ಅದರಲ್ಲಿ ಬಹಳ ವಿಶೇಷವಾಗಿ ನೋಡ್ಕೊಳ್ಲಿಕ್ಕೆ ಇರುವಂಥದ್ದು ಆ ನಾಡಿ ಮಾತ್ರ ಓಕೆನಾ ನಾಡಿ ನಾಡಿ ದೋಷ ಬಂದ್ರೆ ಮಾತ್ರ ಮ್ಯಾರೇಜನ್ನು ಅವಾಯ್ಡ್ ಮಾಡ್ಬೇಕಂತ ಉಂಟು ಬೇರೆ ಯಾವುದಾದ್ರು ಕೂಡ ಮ್ಯಾನೇಜಬಲ್ ಯಾಕಂದ್ರೆ ಪ್ರತಿಯೊಂದ್ರೂ ಕೂಡ ಪ್ರತಿಯೊಂದು ಕೂಡ ಕೂಡಿ ಬರುತ್ತೆ ಅಂತ ಹೇಳೋಕೆ ಚಾನ್ಸೇ ಇಲ್ಲ ಅದು ಆಗೋದು ಕೂಡ ಇಲ್ಲ ಅಂತ ಹೇಳ್ತೇನೆ ಇದು ಒಂದೇ ವಿಚಾರ ಈಗ ಎಣಿಸ್ಕೊಳ್ಳಿ ನಿಮಗೆ ನಾಡಿ ಕೂಡ ಕೂಡಿ ಬಂತು ಅಂತ ಆದಾಗ ಜಾತಕವನ್ನು ನೋಡ್ಕೊಳ್ಬೇಕಾಗದೆ ಜಾತಕದಲ್ಲಿ ಆ್ಯಕ್ಚುಲಿ ಮದುವೆಗೆ ಸಂಬಂಧಪಟ್ಟಂತ ಏನು ತೊಂದರೆ ಇದೆ ಯಾವಾಗ ಮದುವೆ ಆಗ್ಬೋದು ಇಬ್ಬರ ಜಾತಕವನ್ನು ತೆಗೆದುಕೊಂಡು ಸೆವೆಂತ್ ಲಾರ್ಡ್ ಏನಿದ್ದಾನೆ ಸೆವೆಂತ್ ಲಾರ್ಡ್ನ ಆಸ್ಪೆಕ್ಟ್ ಏನಿದೆ ಸೆವೆಂತ್ ಲಾರ್ಡ್ಗೆ ಸಂಬಂಧಪಟ್ಟಂತೆ ಏನೆಲ್ಲ ವಿಷಯಗಳಲ್ಲಿ ಪ್ರತಿಧ್ವನಿಸ್ತಾ ಇವೆ ಇದನ್ನು ನಾವು ಪರಿಗಣನೆಗೆ ತೆಗೆದುಕೊಂಡು ನಂತರ ಮದುವೆ ಮಾಡಬೇಕಾದಂಥ ಅನಿವಾರ್ಯತೆ ಯಾಕಂದರೆ ತುಂಬ ಜನ ಏನು ಮಾಡ್ತಾರೆ ಜಾತಕ ಮ್ಯಾಚ್ ಮಾಡ್ತಾರೆ ಬಟ್ ಜಾತಕವನ್ನು ನೋಡಿರೋದಿಲ್ಲ ಯಾಕಂದರೆ ಜಾತಕದಲ್ಲಿ ಕುಜ ದೋಷ ಇದೆಯಾ ಕುಜ ಯಾರ ಜೊತೆ ಇದ್ದಾನೆ ಅದಕ್ಕೆ ಯಾಕಂದರೆ ಸ್ತ್ರೀಯರಿಗೆ ಕುಜ ಬಹಳ ಮುಖ್ಯವಾಗಿ ಕೆಲಸ ಮಾಡ್ತಾನೆ ಆನಂತರ ನಮ್ಮ ಮೇಲ್ ಜಾತಕ ಅಂದರೆ ಪುರುಷ ಜಾತಕಕ್ಕೆ ಶುಕ್ರ ವಿಶೇಷ ರೀತಿಯಲ್ಲಿ ಕೆಲಸ ಮಾಡ್ತಾನೆ ಹಾಗಾದರೆ ಎರಡೂ ಜಾತಕದಲ್ಲಿ ಕೂಡ ಶುಕ್ರನನ್ನು ನೋಡ್ಕೊಳ್ಬೇಕು ಫೀಮೇಲ್ ಜಾತಕಕ್ಕೆ ಕುಜನನ್ನು ನೋಡ್ಕೊಳ್ಬೇಕು ಈಗ ಈ ಜಾತಕ ನೀವು ಯಾರಿಗಾದರೂ ಕೊಡ್ತೀರ ಅಂತ ಇಟ್ಕೊಳ್ಳೋಣ ಓಕೆ ಈ ಜಾತಕದಲ್ಲಿ ಏನಿದೆ ಅಂದರೆ ಹುಡುಗಿ ಕಡೆಯವರು ಯಾರಾದರೂ ಜ್ಯೋತಿಷರತ್ತ ತೋರಿಸಿದಾಗ ಈ ಜಾತಕ ಏನಿರುತ್ತೆ ಈ ಜಾತಕದಲ್ಲಿ ಪತಿಕಾರಕ ಕುಜ ವಕ್ರಿಯಾಗಿದ್ದಾನೆ ರಾಹು ಜೊತೆ ಇದ್ದಾನೆ ಕನ್ಯಾ ರಾಶಿಯಲ್ಲಿದ್ದಾನೆ ಹಾಗಾದರೆ ಅಲ್ಲಿ ಏನು ಪ್ರೇಡಿಕ್ಷನ್ ಬಂತು ಈಗ ಹುಡುಗಿ ಕಡೆಯಿಂದ ನೀನ್ ಈ ಹುಡುಗನನ್ನ ಮದುವೆ ಆದ್ರೆ ಒಂದ ಈ ಹುಡುಗನಿಗೆ ಅನಾರೋಗ್ಯ ಕಾಡುತ್ತೆ ಅಥವಾ ಈ ಹುಡುಗನಿಂದ ಡಿವೋರ್ಸ್ ಆಗುತ್ತೆ ಪ್ರಾಬ್ಲಮ್ ಆಗುತ್ತೆ ಜಗಳ ಆಗುತ್ತೆ ಅಂತಲೇ ಬರುತ್ತೆ ಅವ್ರು ಅದನ್ನ ರಿಜೆಕ್ಟ್ ಮಾಡ್ತಾರೆ ಅರ್ಥ ಇದೆ ಸರ್ ನಿಮ್ಗೆ ಅದು ಇರುವುದೇ ಹಾಗೆ ಯಾಕಂದ್ರೆ ನಮ್ಮ ಜಾತಕನೇ ಸರಿ ಇಲ್ಲ ಓಕೆನಾ ನಮ್ಮ ಜಾತಕದಲ್ಲೇ ಪ್ರಾಬ್ಲಮ್ ಇದೆ ನಮ್ಮ ಜಾತಕನೇ ಪ್ರಾಬ್ಲಮೆಟಿಕ್ ಓಕೆನಾ ಅದಕ್ಕೆ ಅದನ್ನ ಮ್ಯಾನೇಜ್ ಮಾಡ್ಬೇಕು ನೋಡಿ ಏನ್ ಒಂದು ಮಾತು ಹೇಳ್ತೇನೆ ನಿಮ್ಗೆ ಏನ್ ಗೊತ್ತಾ ಈಗ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತರ ಏಜ್ ಸೀರೀಸ್ ನಡೀತಾಂಟು ನಿಮಗೆ ಟ್ವೆಂಟಿ ಟು ಟ್ವೆಂಟಿ ಏಜ್ ಸೀರೀಸ್ ನಡೀತೊಂಡು ಈ ಮೂಮೆಂಟಲ್ಲಿ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟು ಬಹಳ ಕಾನ್ಸರ್ನ್ ಮಾಡಬೇಕಾದ ಅನಿವಾರ್ಯತೆ ಉಂಟು ಕೆಲಸಕ್ಕೆ ಸಂಬಂಧಪಟ್ಟದ ತೊಂದರೆಗಳು ನಿಮ್ಮನ್ನು ಕಾಡ್ತವೆ ಕೆಲಸಕ್ಕೆ ಸಂಬಂಧಪಟ್ಟಂಥ ವಿಷಯಗಳು ನಿಮ್ಮನ್ನು ಕಾಡ್ತವೆ ಅದಕ್ಕೋಸ್ಕರ ಅದಕ್ಕೆ ಬಹಳ ಕಾನ್ಸರ್ನ್ ಮಾಡಬೇಕಾಗುತ್ತೆ ಮತ್ತು ಪ್ರೀತಿ ಪ್ರೇಮ ಅಂತ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಅದು ಡಿಸ್ಕನೆಕ್ಟ್ ಆಗುತ್ತೆ ಫೇಲ್ಯೂರ್ ಆಗುತ್ತೆ ಬ್ರೇಕಪ್ ಆಗುತ್ತೆ ಅನ್ನೋ ಇಂಡಿಕೇಶನ್ ಅದರಲ್ಲಿ ಹಾಗಿಲ್ಲ ನಾನು ಹೇಳ್ತೀನಿ ಟ್ವೆಂಟಿ ಏಯ್ಟ್ ಕಳೀಲಿ ಯಾಕಂದರೆ ಕೇತು ದೇಶ ನಡೀತಾ ಉಂಟು ಕೇತು ದೇಶದಲ್ಲಿ ನೀವೇನಾದ ಹುಡುಗಿಯನ್ನು ಹುಡುಕ್ಲಿಕ್ಕೆ ನೋಡಿದರೆ ಯಾತೋ ಅವಳು ತುಂಬಾ ಆಧ್ಯಾತ್ಮದಲ್ಲಿ ಇರ್ತಾಳೆ ಅಥವಾ ಮದುವೆಗೆ ಒಪ್ಪದಂತೆ ಇರ್ತದೆ ಅಥವಾ ಮದುವೆಗೆ ಒಪ್ಪಿಗೆನೆ ಕೊಡಲ್ಲ ಅಥವಾ ಜಾತಕ ಕೂಡಿ ಬರಲ್ಲ ಈ ರೀತಿಯಾಗಿರ್ತದೆ ಇನ್ನೂ ಸ್ವಲ್ಪ ಸಮಯ ಹೋಗ್ಲಿ ಅಂತ ಹೇಳ್ತೇನೆ ಕೇತುವಿನಲ್ಲಿ ಸೂರ್ಯ ಭುಕ್ತಿ ಮದುವೆಗೆ ಸಂಬಂಧಪಟ್ಟಂತ ಕಾಂಬಿನೇಷನ್ ಅಲ್ಲ ಅದು ಕೇತುವಿನಲ್ಲಿ ಚಂದ್ರಭುಕ್ತಿ ಬಂದಾಗ ಖಂಡಿತ ಪ್ರಯತ್ನ ಮಾಡಿ ಅದು ಬರುತ್ತೆ ನಿಮಗೆ ಎರಡ್ ಸಾವಿರದ ಇಪ್ಪತ್ ಸ್ಟಾರ್ಟ್ ಆದ ನಂತರ ಚಂದ್ರಭುಕ್ತಿ ಬರುತ್ತೆ ಚಂದ್ರಭುಕ್ತಿಯಲ್ಲಿ ಪ್ರಯತ್ನ ಮಾಡಿ ಸರ್ ಏನಾಗುತ್ತೆ ಅದು ಒಳ್ಳೆ ರಿಸಲ್ಟ್ ಕೊಡುತ್ತೆ ಶಶಿಕುಮಾರ್ ಅಂತ ಹೆಸರು ಇಟ್ಕೊಂಡಿದ್ದಾರೆ ಇದು ರಾಹು ಚಂದ್ರನ ಕಾಂಬಿನೇಷನ್ ಅಲ್ಲಿ ಈ ಹೆಸರಿದೆ ಸರ್ ರಾಹು ಚಂದ್ರನ ಕಾಂಬಿನೇಷನ್ ಬಹಳ ವಿಶೇಷವಾಗಿ ಕೆಲಸ ಮಾಡ್ತಾ ಉಂಟು ಪರಿಹಾರ ಏನ್ ಮಾಡಬೇಕು ನಾನು ಇಷ್ಟೇ ಹೇಳ್ತೀನಿ ನೀವು ಸಮುದ್ರ ಸ್ನಾನ ಮಾಡಿ ಅಂತ ಯಾವತ್ತಾದ್ರೂ ಅಮಾಸ್ಯ ದಿವಸ ಸಮುದ್ರ ಸ್ನಾನ ಮಾಡಿ ಇದು ಬಹಳ ಒಳ್ಳೆ ರಿಸಲ್ಟ್ ಅನ್ನು ಕೊಡ್ತದೆ ತಾಯಿ ಜೊತೆಗೆ ಒಳ್ಳೆ ರಿಲೇಷನ್ಶಿಪ್ ಅನ್ನು ಮೇಂಟೈನ್ ಮಾಡಿ ಇದು ಬಹಳ ಒಳ್ಳೆ ರಿಸಲ್ಟ್ ಅನ್ನು ಕೊಡ್ತದೆ ಇಂಡಿಕೇಶನ್ ಉಂಟು ಸರ್ ಅದಕ್ಕೆ ಬೇಗ ಪ್ರಯತ್ನ ಮಾಡಿ ಸರ್ ಒಳ್ಳೇದಾಗಲಿ ಸರ್ ಅವಸರ ಮಾಡಬೇಡಿ ಒಳ್ಳೆ ಜಾತಕ ಬರ್ ಬಂದೇ ಬರ್ತದೆ ಅದರ ಮುಖಾಂತರ ಮದುವೆ ಆಗಲಿಕ್ಕೆ ಪ್ರಯತ್ನ ಮಾಡಿ ಯಾಕಂದ್ರೆ ಈ ಜಾತಕದಲ್ಲಿ ಏನಾಗುತ್ತೆ ನಿಮಗೆ ಮಂಗಳಕಾರಕ ಕುಜ ಇದರಲ್ಲಿ ಸರಿ ಇಲ್ಲ ಅಂದ್ರೂ ಕೂಡ ಶುಕ್ರ ಚೆನ್ನಾಗಿದ್ದಾನೆ ಅದರಿಂದಾಗಿ ಖಂಡಿತ ಬರುವಂತಹ ಹುಡುಗಿ ತುಂಬಾನೇ ಚೆನ್ನಾಗಿರ್ತಾಳೆ ಎಜುಕೇಟೆಡ್ ಇರ್ತಾಳೆ ಮದುವೆ ಅಂತೂ ಆಗುತ್ತೆ ಸ್ವಲ್ಪ ಡಿಲೇ ಮಾಡಿ ಅಂತ ಹೇಳ್ತೇನೆ ಇಪ್ಪತ್ತೇಳು ಇಪ್ಪತ್ತೆಂಟರಲ್ಲಿ ಇಪ್ಪತ್ತೇಳು ಮದುವೆ ಆಗುವ ಯೋಗನೇ ಆದರೂ ಕೂಡ ಸುಲಭದಲ್ಲಿ ಯಾಕಂದ್ರೆ ಇಪ್ಪತ್ತಾರರಲ್ಲಿ ಸಮಸ್ಯೆ ಅನುಭವಿಸಿ ಆಯ್ತು ನಾವು ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಇಪ್ಪತ್ತೇಳರಲ್ಲಿ ಮದುವೆ ಯೋಗ ಇಪ್ಪತ್ತೆಂಟರಲ್ಲಿ ಕೂಡ ಮದುವೆ ಯೋಗನೇ ಬಟ್ ಅಲ್ಲಿ ಕೂಡ ಸರಿ ಇಲ್ಲ ಅಂತ ಹೇಳ್ತೀನಿ ಇಪ್ಪತ್ತೊಂಬತ್ತು ಬಂದ ನಂತರ ಪ್ರಯತ್ನ ಮಾಡಿ ಸರ್ ಒಳ್ಳೇದಾಗಲಿ ಶಶಿಕುಮಾರ್ ಅವರೇ ಕರೆ ಮಾಡಿದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ಓಕೆನಾ ಎಸ್ ಸರ್ ಓಕೆ ತುಂಬಾ ಏನು ಭ್ರಮೆ ಅಂದ್ರೆ ಜಾತಕ ಕೂಡಿ ಬರ್ತಾ ಇಲ್ಲ ಅಯ್ಯೋ ಜಾತಕ ಮೂವತ್ತಾರಕ್ಕೆ ಮೂವತ್ತಾರು ಪಾಯಿಂಟ್ ಕೂಡಿ ಬಂದು ಕೂಡ ಅದು ಡಿವೋರ್ಸ್ ಆಗಿದ್ದಾನೆ ನಾನು ನೋಡಿದ್ದೇನೆ ಓಕೆನಾ ನೀವೇನು ಮಾಡ್ತೀರಾ ಈಗ ಮೂವತ್ತರಕ್ಕೆ ಮೂವತ್ತರ ಎಲ್ಲ ಕುಡಿ ಬಂದಿದೆ ಒಳ್ಳೆ ಜಾತಕ ಆಹಾ ಓಹೋ ಏನು ಜಾತಕ ಡಿವೋರ್ಸ್ ಅಷ್ಟೇ ಬೇರೆ ಏನಿಲ್ಲ ಅದಕ್ಕೋಸ್ಕರ ಅಷ್ಟಗಣ ಕೂಡ ಮ್ಯಾಚ್ ಮಾಡಬೇಕಿಲ್ಲ ಅಂತೇನೆ ಅದಕ್ಕಿಂತಲೂ ಹೆಚ್ಚಾಗಿ ಜಾತಕವನ್ನು ಮ್ಯಾಚ್ ಮಾಡ್ಬೇಕಲ್ಲ ನಿಮ್ಮ ಲಗ್ನ ಏನು ಅವರ ಲಗ್ನ ಏನು ಅವರ ಶುಕ್ರ ಎಲ್ಲಿದ್ದಾನೆ ನಿಮ್ಮ ಶುಕ್ರ ಎಲ್ಲಿದ್ದಾನೆ ಅವರ ಸೆವೆಂತ್ ಲಾಡ್ ಇಲ್ಲಿ ನಿಮ್ಮ ಸೆವೆಂತ್ ಲಾಡ್ ಇಲ್ಲಿ ಇದನ್ನು ನೀವು ಕ್ಯಾಲ್ಕುಲೇಷನ್ ಮಾಡಿ ಮುಂದೆ ಹೋದಾಗ ಏನಾಗುತ್ತೆ ಆನಂದ್ರೆ ಶಕುನಗಳನ್ನು ನೋಡ್ಕೊಂಡಾಗ ಏನಾಗುತ್ತೆ ಅದು ಒಳ್ಳೆ ರಿಸಲ್ಟನ್ನ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಮಾಡುತ್ತೆ ಅರ್ಥ ಆಯ್ತು ಅಂತ ಇಟ್ಕೊಳ್ತೇನೆ ಓಕೆನಾ ಎಸ್ ಅಕ್ಷರಕ್ಕೆ ಬಂದು ನೋಡಿ ಇದು ಎಸ್ ಅಕ್ಷರದ ಜಾತಕ ಓಕೆನಾ ಬಹಳ ವಿಶೇಷವಾಗಿ ಅಲ್ವಾ ಅಥವಾ ಅದಕ್ಕೋಸ್ಕರ ಹೇಳ್ತೀನಿ ನಾನು ಎಸ್ ಅಕ್ಷರದವರು ಯಾವಾಗ ಅಲ್ವಾ ಆ ಹೆಸರಿನಿಂದ ಆ ಒಂದು ಅಕ್ಷರನ ಹೆಸರನ್ನ ಇಟ್ಕೊಂಡಿರ್ತಾರ ಸೊ ಸೂರ್ಯ ತನ್ನ ಒಂದು ಇಂಪ್ಯಾಕ್ಟನ್ನು ತೋರಿಸ್ಕೆ ಶುರು ಮಾಡ್ತಾನೆ ಅದಕ್ಕೋಸ್ಕರ ಎಸ್ ಅಕ್ಷರದವ್ರಿಗೆ ಕೆಲವೊಮ್ಮೆ ಏನಾಗುತ್ತೆ ಅವರು ಎಷ್ಟೇ ಪ್ರಯತ್ನ ಮಾಡಿದ್ರು ಕೂಡ ಎಷ್ಟೇ ಒಂದು ಲೈಫಲ್ಲಿ ತುಂಬಾ ಪ್ರಯತ್ನ ಮಾಡ್ತಾರೆ ತುಂಬಾ ಎಫರ್ಟ್ ಹಾಕ್ತಾರೆ ಸೊ ಅದಕ್ಕೆ ಬೇಕಾದಂಥ ರಿಸಲ್ಟ್ ಸಿಗದೆ ಹೋಗುವಂಥದ್ದು ಮತ್ತೊಂದೇನಂದರೆ ಅವರನ್ನು ಯಾರು ಕೂಡ ಪರಿಗಣಿಸದೆ ಹೋಗುವಂಥದ್ದು ಅಲ್ವಾ ಇದು ಇದ್ದೇ ಇರ್ತದೆ ಅದು ಮನೆಯಲ್ಲಿರ್ಬೋದು ಸಮಾಜದಲ್ಲಿರ್ಬೋದು ಏ ಗೊತ್ತೇ ಇಲ್ಲ ಅವ್ರು ಯಾರು ಅಂತ ಎಲ್ಲ ಪ್ರತಿಭೆ ಇದೆ ಎಲ್ಲ ಇದೆ ಎಲ್ಲ ಟ್ಯಾಲೆಂಟ್ ಇದೆ ಬಟ್ ಅವ್ರಿಗೆ ಅದು ಪರಿಗಣನೆಗೆ ಬಾರದೇ ಹೋಗುವಂಥ ಸಾಧ್ಯತೆಗಳು ಅಥವಾ ಅವರನ್ನು ಪರಿಗಣಿಸದೇ ಇರುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಆಗಿರ್ತವೆ ರಾಹುವಿನ ಅಕ್ಷರದಿಂದ ಹೆಸರನ್ನು ಇಟ್ಟುಕೊಂಡಾಗ ರಾಹುವಿನ ಅಕ್ಷರ ಹೆಸರಿ ಇಟ್ಟುಕೊಂಡಾಗ ತರ್ಟಿ ಟು ತರ್ಟಿ ನೈನ್ ಏಜ್ ಸಿರೀಸ್ ಏನಿದೆ ಇದು ಬಹಳಷ್ಟು ನಿಮಗೆ ತೊಂದರೆಯನ್ನು ಕ್ರಿಯೇಟ್ ಮಾಡುತ್ತೆ ಬಹಳಷ್ಟು ಮೋಸಗಳನ್ನು ನೋಡ್ತೀರಾ ಬಹಳಷ್ಟು ನೀವು ಏನು ಒಂಥರ ವಿರುದ್ಧ ವಿರುದ್ಧ ರೀತಿಯ ಎನರ್ಜಿಯನ್ನು ಅಲ್ಲಿ ನೋಡ್ತೀರಾ ನೀವು ತುಂಬಾ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ನಲ್ವತ್ತೆರಡು ಬಂದ ನಂತರ ಯಾರೇ ಎಸ್ ಅಕ್ಷರದವರು ಇರಲಿ ಬರೆದು ಇದನ್ನು ನಲ್ವತ್ತೆರಡು ಬಂದ ನಂತರನೇ ನಿಮ್ಮ ಲೈಫಲ್ಲಿ ಏನು ಆಗೋದು ಅದಕ್ಕಿಂತ ಮುಂಚೆ ಆಗಲ್ಲ 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 ನೀವು ಬೇಕಾದ ಟ್ರೈ ಮಾಡಿ ನೋಡಿ ನೀವು ಏನು ಬೇಕಾದ್ರೂ ಮಾಡಿ ನೀವು ಯಾವುದೇ ಪೂಜೆ ಮಾಡಿ ಎಲ್ಲಿ ಬೇಕಾದರೂ ಏನು ಬೇಕಾದ್ರೂ ಮಾಡಿ ಅದಾಗೋದಿಲ್ಲ ಬಟ್ ಬ್ಯಾಲೆನ್ಸ್ ಸ್ಟೇಜಲ್ಲಿ ಇಟ್ಕೊಳ್ಬೋದು ಅಷ್ಟೇ ಹೊರತು ಭಾಗ್ಯೋದಯ ಅಂತ ಏನಿದೆ ಅದು ಫೋರ್ಟಿ ಟು ಬಂದ ನಂತರನೇ ನಿಮಗೆ ಗೊತ್ತಾಗೋದು ಫೋರ್ಟಿ ಟು ಬಂತು ಲೈಫಲ್ಲಿ ಪಲ್ಟಿ ಆಗಲಿಕ್ಕೆ ಸ್ಟಾರ್ಟ್ ಆಯಿತು ಈಗ ಆಗ ಏನೋ ಒಂದು ಲೈಫ್ ಇತ್ತು ಈಗ ಏನೋ ಹೊಸ ಲೈಫ್ ಸಿಗ್ತಾ ಇದೆ ಅದಕ್ಕೆ ನಲ್ವತ್ತೆರಡರಿಂದ ನಲವತ್ತೊಂಬತ್ತು ಮತ್ತು ಐವತ್ತರಿಂದ ಐವತ್ತೊಂಬತ್ತು ಅರವತ್ತರಿಂದ ಅರವತ್ತೊಂಬತ್ತು ಎಸ್ ಅಕ್ಷರದವ್ರಿಗೆ ಬಹಳ 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 ದ ಪೀರಿಯಡ್ ಅಂತ ಹೇಳ್ತೇನೆ ಈ ಮೂಮೆಂಟಲ್ಲಿ ನೀವೇನು ಮಾಡ್ತೀರಾ ನೀವು ಗೆದ್ದು ಕೊಡ್ತೀರ ತುಂಬಾ ಚೆನ್ನಾಗಿ ಅಲ್ಲಿವರೆಗೆ ಬಹಳ ಪೇಶನ್ಸ್ ಇಟ್ಕೊಂಡು ಬರಬೇಕಾದಂತಹ ಅನಿವಾರ್ಯತೆ ನೋಡಿ ಅದಕ್ಕಿಂತ ಮುಂಚೆ ನಿಮಗೆ ಮದುವೆ ಆಗುತ್ತೆ ಮಕ್ಕಳಾಗುತ್ತೆ ಮನೆ ಆಗುತ್ತೆ ಮನೆ ಮಾಡುವಂಥ ಯೋಗ ಕೆಲವರಿಗೆ ಇರ್ತದೆ ಏನೂ ತೊಂದರೆ ಇಲ್ಲ ಅದೆಲ್ಲ ಮಾಡ್ಬೋದು ಬಟ್ ತಂದೆ ವಿಚಾರದಲ್ಲಿ ತೊಂದರೆ ಕೂಡ ಇರ್ತದೆ ಆನಂತರ ನಿಮಗೆ ಇನ್ಸಲ್ಟ್ ಆಗುತ್ತೆ ಯಾರೋ ನಿಮಗೆ ತೊಂದರೆ ತೊಂದರೆಗೊಳಪಡಿಸ್ತಾರೆ ಅದು ಫೀಮೇಲ್ ಜಾತಕದಲ್ಲಿ ಗಂಡನಿಂದಲೇ ಸಮಸ್ಯೆ ಕ್ರಿಯೇಟ್ ಆಗ್ಬೋದು ಇದು ಒಂದು ತೊಂದರೆ ಇರ್ತದೆ ಇದೆಲ್ಲ ನೋಡ್ಕೊಳ್ಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಅಂತೂ ಖಂಡಿತ ಉಂಟು ನಾನು ಎಷ್ಟು ಎಸ್ ಅಕ್ಷರನ್ನ ಸ್ಟಡಿ ಮಾಡಿದ್ದೇನೆ ಅವರೆಲ್ಲರೂ ಫೀಮೇಲ್ ಜಾತಕಕ್ಕೆ ನಾನು ವಿಶೇಷವಾಗಿ ಹೇಳಬೇಕಾದ್ರೆ ಎಸ್ ಅಕ್ಷರದವ್ರನ್ನ ಎಷ್ಟು ಸ್ಟಡಿ ಮಾಡಿದ್ದೇನೆ ಅವರೆಲ್ಲರೂ ಕೂಡ ಗಂಡನಿಂದ ಪ್ರತಾಡನಕ್ಕೆ ಒಳಗಾಗಿದ್ದಾರೆ ಪೀ ಪೀಡನೆಗೆ ಒಳಗಾಗಿದ್ದಾರೆ ತೊಂದರೆಗೆ ಒಳಗಾಗಿದ್ದಾರೆ ಇದು ಬಹಳ ವಿಶೇಷವಾಗಿರುವಂತಹ ಬಟ್ ಫೋರ್ಟಿ ಟೂ ನಂತರ ಎಲ್ಲ ರಿಯಲಿಯಾಗಿ ರಿಯಾಲಿಟಿಯಲ್ಲಿ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ತುಂಬಾ ಒಳ್ಳೆ ರಿಸಲ್ಟ್ ಬರುತ್ತೆ ಚಿಂತೆ ಮಾಡುವಂತಾಗುತ್ತೆ ನನ್ನ ಲೆಕ್ಕದಲ್ಲಿ ಖಂಡಿತ ಇಲ್ಲ ಕರೆ ಎಲ್ಲಿದ್ದಾರೆ ಜಸ್ಟ್ ಮಾತಾಡಬೇಡ ಹಲೋ 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 ನಮಸ್ತೆ ನಮಸ್ಕಾರ ಸರ್ ಯಾರು ಮಾತಾಡ್ತಿದ್ದೀರಿ ಸರ್ ಎಲ್ಲಿಂದ ಶಿವಮೊಗ್ಗ ಇಲ್ಲ ಸಂತೋಷ್ ಸಂತೋಷ ಆಯ್ತು ಓಕೆ ಯಾರ್ ಬಗ್ಗೆ ತಿಳ್ಕೋಬೇಕು ಸರ್ ಸಂತೋಷ ಕುಮಾರ್ ನನ್ ಬಗ್ಗೆ ಸರ್ ಆಯ್ತು ಸರ್ ಯಾರ್ ಬಗ್ಗೆ ತಿಳ್ಕೋ ನಿಮ್ ನಿಮ್ಮ ಹುಟ್ಟಿದ ದಿನಾಂಕ ಹೇಳಿ ಸರ್ ಫೆಬ್ರವರಿ ಎರಡು ನೈನ್ಟೀನ್ ಹ್ಮ್ ಸಮಯ ಹೇಳಿ ಸರ್ ಹತ್ತು ಮೂವತ್ತೈದು ಬೆಳಿಗ್ಗೆ ರಾತ್ರಿ ರಾತ್ರಿ ಹತ್ತು ಮೂವತ್ತೈದು ರಾತ್ರಿ ಹುಟ್ಟಿದಲ್ಲಿ ಸರ್ ಇಟಾಲಿ ಓಕೆ ನಕ್ಷತ್ರ ಯಾವುದು ಆ ಚಿತ್ತಾ ಸ್ವಾತಿ ಯಾವ್ದು ಗೊತ್ತಿಲ್ಲ ಓಕೆ ಸ್ವಾತಿ ನಕ್ಷತ್ರ ತುಲಾ ರಾಶಿ ಜಾತಕ ರೈಟ್ ಹಾ ಸ ಒಕೆ ಏನ್ ತಿಳ್ಕೊಡ್ಬೇಕ್ ಸರ್ ಹೇಳಿಬಿಡಿ ಆ ಸರ್ ದಿಗ್ಗಸ್ ಏನಾದ್ರು ಮಾಡ್ಬೇಕು ಅಂತಿದೀವಿ ಓಕೆ ಆ ಮಾಡ್ಬೋದಾ ಚಾಕ್ ಮಾಡ್ಬೋದಾ ಹಾ ಸ್ಟಾರ್ಟ್ ಮಾಡ್ಬೋದು ಬಟ್ ಮುಳುಗ್ತೀರಿ ಅಂತ ಇಂಡಿಕೇಶನ್ ಉಂಟು ನಿಮಗೆ ಮೋಸ ಮಾಡ್ತಾರೆ ಮುಳುಗ್ತೀರಾ ಆಗುದಿಲ್ಲ ಅಂತ ಉಂಟು ಸರ್ ಏನ್ ಮಾಡ್ಲಿಕ್ಕೆ ಹಾಗಂದ್ರೆ ಏನ್ ಗೊತ್ತಾ ಸಂತೋಷ್ ಅಂತ ಹೆಸರಿಟ್ಕೊಂಡಿದೀರಾ ಸಂತೋಷ ಆಯ್ತು ಕೇಳಿ ಬಟ್ ಅಲ್ಲಿ ಕುಮಾರ್ ಅನ್ನೋದನ್ನ ಮತ್ತೆ ಹೇಳಿದಿರ ನೀವು ಎರಡು ಬಾರಿ ರೈಟ್ ಆ ಸಂತೋಷ್ ಕುಮಾರ್ ಕುಮಾರ್ ಅಂತ ಹೇಳಿ ಹೇಳಿದ್ರಿ ತಾನೆ ಅರ್ಥ ಅದ್ರಲ್ಲಿ ಯಾರ ಜೊತೆ ಬಿಸ್ನೆಸ್ ಮಾಡಿದ್ರೆ ಅವ್ರು ನಿಮ್ಮನ್ನ ಬಿಟ್ಟು ಹೋಗ್ತಾರೆ ಅಂತ ಉಂಟು ಓಕೆನಾ ಬಿಸ್ನೆಸ್ ಎನ್ನುವುದು ಅಲೋನ್ ಆಗುತ್ತೆ ನೀವು ಒಬ್ಬರೇ ಕೂತ್ಕೊಂಡು ಬಿಡ್ತೀರಾ ಸಮಸ್ಯೆಗೆ ನೋಡಿ ಸರ್ ನೆನ್ಪಿಟ್ಕೊಳ್ಳಿ ನಾನು ಹೇಳುದನ್ನ ಮೂವತ್ತನೇ ವಯಸ್ಸಿಗೆ ರನ್ನಿಂಗ್ ಆಗ್ತಾ ನಿಮಗೆ ಮೂವತ್ತ್ ಮೂವತ್ತರಿಂದ ಮೂವತ್ತೊಂಬತ್ತರೊಳಗೆ ರಾಹುನ ಇಂಪ್ಯಾಕ್ಟ್ ಇರ್ತದೆ ರಾಹು ಏನ್ ಮಾಡ್ತಾನೆ ಎಲ್ಲಿ ಸಿಕ್ತಾನ ಅಲ್ಲಿ ಮೋಸ ಮಾಡಲಿಕ್ಕೆ ನೋಡ್ತಾನೆ ಆಯ್ತಾ ಸೊ ತೊಂದರೆ ಕ್ರಿಯೇಟ್ ಮಾಡ್ತಾನೆ ಅದ್ರ ಜೊತೆಗೆ ನೆನ್ಪಿಟ್ಕೊಳ್ಳಿ ನಿಮ್ಮ ಹೆಸರು ಕೂಡ ಎಸ್ ಉಂಟು ಅಲ್ಲಿ ಮತ್ತೆ ರಾಹು ಮತ್ತೆ ಶನಿ ದಶನ ಹಿಡಿತೊಂಡು ರಾಹು ಶನಿ ರಾಹು ರಾಹು ಶನಿ ರಾಹು ರಾಹು ಯಾಕೆ ರಾಹು ಇಂಪ್ಯಾಕ್ಟ್ ಕೊಡ್ತಾ ಇದ್ದಾನೆ ಮೂವತ್ತೊಂಬತ್ತರಲ್ಲಿ ನಿಮಗೆ ಮೂರನೇ ಮನೆಯಲ್ಲಿ ರಾಹು ಇದ್ದಾರೆ ಆ ನಂತರ ಏನಾಗುತ್ತೆ ನಿಮಗೆ ಹೆಸರು ಎಸ್ ಅಕ್ಷರದಲ್ಲಿ ಮತ್ತೆ ರಾಹು ಬಂದ್ಬಿಟ್ಟ ಶನಿ ದೇಶ ಹಿಡಿತೊಂಡು ರಾಹು ರಾಹು ಶನಿ ಓಕೆನಾ ಈ ಎನರ್ಜಿ ಏನಿದೆ ಬಿಸ್ನೆಸ್ಗೆ ಸಂಬಂಧಪಟ್ಟ ಎನರ್ಜಿ ಅಲ್ಲ ಅಂತ ಹೇಳ್ತೇನೆ ಅದರಿಂದಾಗಿ ದಯವಿಟ್ಟು ಬಿಸ್ನೆಸ್ ಅನ್ನು ಮಾಡ್ಕೊಂಡು ಕೈ ಸುಟ್ಟು ಹಾಕೊಳ್ಳಿ ಪ್ರಯತ್ನ ಮಾಡ್ಬೇಕು ನೋಡಿ ನೆನ್ಪಿಟ್ಕೊಳ್ಳಿ ಬರೆದಿಟ್ಕೊಳ್ಳಿ ನಿಮ್ಮ ಲೈಫ್ ಸ್ಟಾರ್ಟ್ ಆಗೋದು ನಲ್ವತ್ತನೇ ವಯಸ್ಸಿನ ನಂತರ ಓಕೆನಾ ನಲ್ವತ್ತನೇ ವಯಸ್ಸಿನ ನಂತರ ನಿಮ್ಮ ಲೈಫ್ ಸ್ಟಾರ್ಟ್ ಆಗುತ್ತೆ ಆವಾಗ ಬಿಸ್ನೆಸ್ ಮಾಡುವಂಥ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ ಆ ಮೂಮೆಂಟಲ್ಲಿ ಮಾತ್ರ ಹೋಗ್ಬೇಕು ಅವರದ್ದು ಈಗಲ್ಲ ಈಗೇನು ಯೋಗ ಇದೆ ಗೊತ್ತಾ ಮದುವೆ ಆಗಿಲ್ಲ ಅಂದರೆ ಮದುವೆ ಆಗುತ್ತೆ ಮಕ್ಕಳಾಗಿಲ್ಲ ಮಕ್ಕಳಾಗುತ್ತೆ ಪ್ರೀತಿ ಪ್ರೇಮ ಪ್ರೀತಿ ಪ್ರೇಮ ಆಗುತ್ತೆ ಇದೆಲ್ಲ ಆಗುತ್ತೆ ಕೆಲಸದಲ್ಲಿ ಒಳ್ಳೆಯ ರೀತಿರೋ ಕೆಲಸ ಆಗುತ್ತೆ ಅದು ಪ್ರಾಬ್ಲಮ್ ಇಲ್ಲ ಅದು ಇಸ್ ದ ವೆರಿ ಬೆಟರ್ ಅಂತ ಹೇಳಿ ತುಂಬ ಚೆನ್ನಾಗಿದೆ ಬಾಕಿ ವಿಚಾರದಲ್ಲಿ ಇಲ್ಲ ಸರ್ ಓಕೆನಾ ಸೊ ಅರ್ಥ ಮಾಡ್ಕೊಳ್ಳಿ ಶಶಿಕುಮಾರ್ ಅವರೇ ಸಂತೋಷ್ ಕುಮಾರ್ ಅವರೇ ಒಳ್ಳೆ ರಿಸಲ್ಟ್ ಬರುತ್ತೆ ಅನುಭವಿಸ್ತೀರಾ ಒಳ್ಳೇದಾಗ್ಲಿ ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು ಓಕೆನಾ ಎಸ್ ಸರ್ ಎಲ್ಲರಿಗೂ ಬಿಸ್ನೆಸ್ ಮಾಡೋ ಆಸಕ್ತಿ ಇದೆ ಅದು ಸಪೋರ್ಟ್ ಮಾಡಬೇಕು ತಾನೇ ಜಾತಕ ಅದ್ರಲ್ಲಿ ಅವ್ರು ಅವ್ರು ಏನು ಹೇಳಿದ್ದಾರೆ ಗೊತ್ತಾ ಅವರು ನೋಡಿ ಅವರು ಇನ್ಸ್ಟ್ರಕ್ಷನ್ ಏನು ಕೊಟ್ಟರು ನನಗೆ ಸಂತೋಷ ಓಕೆ ನಿಮ್ಮ ಹೆಸ್ರು ಸಂತೋಷ ಕುಮಾರ್ ಒತ್ತಿ ಹೇಳಿದರು ಕುಮಾರ್ ಕುಮಾರ್ ಅಂತ ರೈತ ಕುಮಾರ್ ಕುಮಾರ್ ಅಂದ್ರೆ ನೀವು ಒಬ್ಬರೇ ಆಯ್ತು ಓಕೆನಾ ಒಬ್ಬರೇ ಬೇರೆ ಯಾರು ಕೂಡ ಅಲ್ಲಿಲ್ಲ ಯಾಕಂದರೆ ರಾಜ್ಕುಮಾರ ರಾಜ್ಕುಮಾರ್ ಅಂದ್ರೇನು ರಾಜ್ಕುಮಾರ ಒಬ್ಬನೇ ರಾಜ್ಕುಮಾರ್ಗೆ ತಂದೆ ಸಪೋರ್ಟ್ ಬೇಕಲ್ಲಿ ಅಲ್ವಾ ರಾಜ್ಕುಮಾರ್ಗೆ ರಾಜನ ಸಪೋರ್ಟ್ ಬೇಕು ಬೇರೆ ಯಾರ ಸಪೋರ್ಟನ್ನು ಅವನು ತಗೊಳ್ಳೋದು ಇಲ್ಲ ಅವನಿಗೆ ಬೇಕಾಗಿಯೂ ಇಲ್ಲ ಮತ್ತೆ ಅವನು ಅದನ್ನು ನೆಗ್ಲೆಕ್ಟ್ ಮಾಡ್ತಾನೆ ಸೊ ಇದೇ ಪರಿಸ್ಥಿತಿ ಜಾತಕ ಕ್ರಿಯೇಟ್ ಆಗುತ್ತೆ ಸೊ ಪ್ರಾಬ್ಲಮ್ ಅದಕ್ಕೆ ನಾನು ಹೇಳಿದ್ನ ಸರಿ ಅರ್ಥ ಮಾಡ್ಕೊಂಡು ಹೋಗಿ ಸುಮ್ಮನೆ ಏನೇನು ಪಡ್ತಿನ್ಲಿಕ್ಕೆ ಅಂತ ಹೋಗಬೇಡ ಆ ಈ ಜಾತಕ ಏನುಂಟು ನಲ್ವತ್ತರ ನಂತರ ಒಳ್ಳೆ ರಿಸಲ್ಟನ್ನು ಪ್ರೊಡ್ಯೂಸ್ ಅಂತ ಹಂಡ್ರೆಡ್ ಪರ್ಸೆಂಟ್ ಮಾಡಿಯಮ್ಮ ಈಗಷ್ಟೇ ಹೇಳಿದೆ ನಿಮಗೆ ಎಸ್ ಸೆಕ್ಷನ್ ಹೆಸರಿಟ್ಕೊಂಡು ನಲ್ವತ್ತೆರಡರ ನಂತರ ಭಾಗ್ಯ ಮುಂಚೆ ಗೊತ್ತಾಯ್ತು ಎಸ್ ಹೆಸರು ಇಟ್ಕೊಳ್ಳೋರು ಬಹಳ ಜಾಗೃತರಾಗಿರಬೇಕಾದಂತಹ ಅನಿವಾರ್ಯತೆ ಖಂಡಿತ ಉಂಟು ಅದು ಕೂಡ ನಿಮಗೆ ನಲವತ್ತನೇ ವಯಸ್ಸಿನವರೆಗೆ ಬಹಳ ಬಹಳ ಕೇರ್ ತಗೊಳ್ಬೇಕಾಗುತ್ತೆ ಫೀಮೇಲ್ ಜಾತಕ ಸ್ವಲ್ಪ ಕೇರ್ ಜಾಸ್ತಿನೇ ತಗೊಳ್ಬೇಕಾಗುತ್ತೆ ಮೇಲ್ ಜಾತಕ ಹೇಗೋ ಒಂದು ನಡೆದು ಹೋಗುವಂತಹ ಯೋಗ ಬಗ್ಗೆ ಕ್ರಿಯೇಟ್ ಆಗುತ್ತೆ ಈಗ ಏನಾಗುತ್ತೆ ಗೊತ್ತಾ ಈಗ ನಿಮ್ಮ ಲಗ್ನ ಹೇಗೆ ಚೇಂಜ್ ಆಗುತ್ತೋ ಅದೇ ರೀತಿಯಾಗಿ ನಿಮ್ಗೆ ಏನಾಗುತ್ತೆ ಇದರಲ್ಲಿ ವೇರಿಯೇಷನ್ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ಈಗ ಮೇಷ ಲಗ್ನದ ಜಾತಕ ಎಸ್ ಅಕ್ಷರದಲ್ಲಿ ಹೆಸರಿದೆ ಪರವಾಗಿಲ್ಲ ಇಲ್ಲಿ ಏನಾಗುತ್ತೆ ನಿಮಗೆ ರಿಸಲ್ಟ್ ಏನಿರ್ತದೆ ಮನೆ ಬಿಟ್ಟು ದೂರ ಹೋಗುವಂತ ರಿಸಲ್ಟ್ ಬರುತ್ತೆ ನಿಮಗೆ ಅಲ್ವಾ ಮನೆ ಬಿಟ್ಟು ದೂರ ಹೋಗ್ತೀರಾ ಆನಂತರ ವಿದೇಶ ಪ್ರಯಾಣ ಕೂಡ ಮೇ ಬಿ ಮಾಡಬಹುದು ಸ್ವಲ್ಪ ದೂರದಲ್ಲಿ ಕೆಲಸ ಆಗುತ್ತೆ ಎಲ್ಲದಕ್ಕೂ ಪರಕ್ರಮ ಬಹಳ ಚೆನ್ನಾಗಿ ಯೂಸ್ ಮಾಡ್ಕೊಳ್ತೀರಾ ಮಾಡ್ಕೊಳ್ತೀರ ಧೈರ್ಯ ಇದೆ ನಿಮ್ಮ ಕೆಪಬಿಲಿಟಿ ಇದೆ ಒಳ್ಳೆ ಬರವಣಿಗೆ ಇರ್ತದೆ ಒಳ್ಳೆ ಹೆಸರನ್ನ ಇಟ್ಟಿರ್ತಾರೆ ಹೆಸರು ಬಟ್ ಆ ಮೀನಿಂಗ್ ತುಂಬಾನೇ ಚೆನ್ನಾಗಿರುತ್ತೆ ಅಂತ ಒಂದು ಇಂಡಿಕೇಶನ್ ಇದೆ ಸಿಗ್ನೇಚರ್ ಅನ್ನು ತುಂಬಾ ಚೆನ್ನಾಗಿ ಮಾಡ್ಕೊಳ್ತೀರಾ ಸಣ್ಣ ಸಣ್ಣ ಅಕ್ಷರದಲ್ಲಿ ಬರೀತೀರ ಅಂದವಾಗಿ ನೀವು ಬರೀತೀರಿ ಅಂತ ಒಂದು ಇಂಡಿಕೇಶನ್ ಇದೆ ಒಳ್ಳೆ ಫೋನ್ ನಂಬರ್ ಅನ್ನ ಮೇಂಟೈನ್ ಅಂತ ಮತ್ತೊಂದು ಇಂಡಿಕೇಶನ್ ಇದೆ ಒಳ್ಳೆ ಕಮ್ಯುನಿಕೇಶನ್ ಡಿವೈಸ್ ಅನ್ನ ಯೂಸ್ ಮಾಡ್ತೀರ ಮತ್ತೊಂದು ಇಂಡಿಕೇಶನ್ ಇದೆ ಮೇಷಲಗ್ನ ಜಾತಕ ಅಕ್ಷರದಲ್ಲಿ ಹೆಸರು ಬೇಕಾದರೆ ಟ್ರೈ ಮಾಡಿ ನೋಡಿ ಅಂತ ಹೇಳಿದ್ರೆ ತುಂಬ ಚೆನ್ನಾಗಿ ಅದು ವರ್ಕ್ ಆಗಿದೆ ಒಟ್ಟಾರೆ ನೋಡ್ಲಿಕ್ಕೆ ಹೋದರೆ ಮನೆಯಿಂದ ಹೊರಗಡೆ ನಿಮ್ಮ ಕಾರೋಬಾರ್ ಇರ್ತದೆ ಮನೆಯಿಂದ ಹೊರಗಡೆ ಅಂದರೆ ಮನೆಯಿಂದ ದೂರ ಇದ್ದುಕೊಂಡು ಕಾರ್ಬಾರ್ ಮಾಡ್ತೀರಿ ಅಂತ ಒಂದು ಇಂಡಿಕೇಶನ್ದೇ ಮಾಡ್ಬೋದು ತಂದೆಯ ಆರೋಗ್ಯದಲ್ಲಿ ಬಾರಿ ಬಾರಿಗೂ ಸಮಸ್ಯೆಗಳನ್ನು ನೀವು ನೋಡ್ತೀರ ಅಂತ ಮತ್ತೊಂದು ಇಂಡಿಕೇಶನ್ ಇದೆ ಮೇಷಲಗ್ನ ಜಾತಕ ಎಸ್ ಅಕ್ಷರದ ಹೆಸರು ಓಕೆನಾ ಸೊ ಈಗ ಮೇಷಲಗ್ನ ಜಾತಕಕ್ಕೆ ಎಸ್ ಅಕ್ಷರ ಯಾವ ರೀತಿ ಇಂಪ್ಯಾಕ್ಟ್ ಕೊಡೋದು ಗೊತ್ತದೆ ಅದೇ ಮಿಥು ಅದೇ ಆ ವೃಷಭ ಲಗ್ನದ ಜಾತಕ ಅಂತ ಇಟ್ಕೊಳ್ಳಿ ಎಸ್ ಅಕ್ಷರದ ಹೆಸರು ಇಟ್ಕೊಂಡಿದ್ದಾರೆ ಪರವಾಗಿಲ್ಲ ಒಳ್ಳೆ ರಿಸಲ್ಟೇ ಬಟ್ ನಿಮಗೆ ಯಾವತ್ತು ಕೂಡ ಭೂಮಿ ವಿಚಾರ ಮನೆ ವಿಚಾರ ತಾಯಿ ವಿಚಾರ ಇದು ಬಹಳಷ್ಟು ಚಿಂತನೆಗಳಾಗುತ್ತೆ ಟ್ರಾವೆಲಿಂಗ್ ಮಾಡುವಂಥದ್ದಂತೂ ನಿಮಗೆ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತರಲ್ಲೇ ಮನೆ ಬಿಟ್ಟು ಹೋಗ್ತೀರಂಥ ಮತ್ತೊಂದು ಇಂಡಿಕೇಷನ್ ಇದೆ ಆನಂತರ ನಿಮಗೆ ಹಣಕಾಸಿನ ವಿಚಾರದಲ್ಲಿ ಬಹಳಷ್ಟು ಸ್ಟ್ರಗಲ್ ಮಾಡಬೇಕಾಗುತ್ತೆ ಬಹಳಷ್ಟು ನೀವು ತೊಂದರೆನ ಅನುಭವಿಸ್ಬೇಕಾಗುತ್ತೆ ಬಹಳಷ್ಟು ನಿಮಗೆ ಅಲ್ಲಿ ಒಂಥರ ಯಾಕೋ ಗೊತ್ತಿಲ್ಲ ಯಾಕೋ ಹಣಕಾಸೆ ಬರ್ತಾ ಇಲ್ಲ ಆಗ್ತಾ ಇಲ್ಲ ಈ ಪರಿಸ್ಥಿತಿಯಲ್ಲಿ ಇರ್ತೀರಾ ಆನಂತರ ಮದುವೆ ಜೀವನದಲ್ಲಿ ಅದೇನೋ ನೀವು ಬಯಸಿರ್ತೀರ ದೊಡ್ಡ ಮಟ್ಟಿಗೆ ಪರಿವರ್ತನೆ ಬರಬೇಕು ಏನೋ ಒಳ್ಳೇದಾಗಬೇಕು ಬಟ್ ಅದು ಆಗುವುದಿಲ್ಲ ಅಲ್ಲಿ ಕೂಡ ನೀವು ಟೆನ್ಷನನ್ನು ಅನುಭವಿಸ್ತೀರ ಒಂದು ಇಂಡಿಕೇಷನ್ ಇದೆ ಬಟ್ ಏನೇ ಇದ್ದರೂ ಕೂಡ ವೃಷಭಲಗ್ನಕ್ಕೆ ನಲವತ್ತರ ನಂತರದ ಜೀವನ ಬಹಳ ಆಶಾದಾಯಕ ಬಹಳ ಚೆನ್ನಾಗಿರ್ತೀರ ನಿಮ್ಮ ಆಸೆ ಆಕಾಂಕ್ಷೆಗಳಲ್ಲಿ ಈಡೇರ್ಲಿಕ್ಕೆ ಶುರು ಆಗ್ತವೆ ಪರವಾಗಿಲ್ಲ ಓಕೆ ಏನೇ ಇದ್ರು ಕೂಡ ಇದು ಋಷಭಲಗ್ನ ಜಾತಕ ಎಸ್ ಅಕ್ಷರದ ಹೆಸರು ಓಕೆನಾ ಅದು ಕೆಲವೆಲ್ಲ ಇಂಪ್ಯಾಕ್ಟ್ ಈ ರೀತಿಯಾಗಿ ಆ ಆನಂತರ ನೋಡಿ ನೋಡ್ಕೊಳ್ಳಿ ಯಾರಿಗೆಲ್ಲ ಋಷಭಲಗ್ನ ಜಾತಕ ಎಸ್ ಅಕ್ಷರ ಹೆಸರು ಯಾತೋ ತಂದೆ ಜೊತೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಥವಾ ತಂದೆಗೆ ಅನಾರೋಗ್ಯ ಆ ತಂದೆ ಜೊತೆಗೆ ಏನೋ ಡಿಸ್ಪ್ಯೂಟ್ಸು ಆಗುವಂಥ ಎಲ್ಲ ಸಾಧ್ಯತೆಗಳು ಕಣ್ಣ ಹಂಡ್ರೆಡ್ ಪರ್ಸೆಂಟ್ ಇದ್ದೇ ಇರ್ತವೆ ಆ ನಂತರ ರಾಹುವಿನ ಪ್ಲೇಸ್ಮೆಂಟನ್ನು ನೋಡಿಕೊಂಡು ನಾವು ಪ್ರಿಡಿಕ್ಷನ್ ಮಾಡಬೇಕಾದಂಥ ಅನಿವಾರ್ಯ ತಂಡು ಬರ್ತು ಭೂಮಿ ವಿಚಾರ ಮನೆ ವಿಚಾರ ತಾಯಿ ವಿಚಾರ ಬಹಳಷ್ಟು ತೊಂದರೆಗಳು ಟ್ವೆಂಟಿ ಟು ಟ್ವೆಂಟಿನೇ ನನ್ನ ಲೆಕ್ಕದಲ್ಲಿ ಇಪ್ಪತ್ತೆರಡು ಇಪ್ಪತ್ತ ಮೂರಕ್ಕೇನೆ ಇಪ್ಪತ್ತ ಮೂರನೇ ವಯಸ್ಸಿಗೆ ಮನೆ ಬಿಟ್ಟು ಹೋಗುವಂಥ ಯೋಗ ಅದು ಬೇಕಾದ ಕೆಲಸಕ್ಕೇ ಹೋಗಿ ವಿದೇಶ ಪ್ರಯಾಣ ಮಾಡಿ ದೂರ ಹೋಗಿ ಅದು ಹಂಡ್ರೆಡ್ ಪರ್ಸೆಂಟ್ ಹೋಗಿ ಹೋಗ್ತಾರೆ ನಮ್ಮ ಋಷಭ ಲಗ್ನದವರು ಗೊತ್ತಾಯ್ತು ಅಂತ ಇಟ್ಕೊಳ್ತಾರೆ ಅದೇ ಹೆಣಿಸ್ಕೊಳ್ಳಿ ಮಿಥುನ್ ಲಗ್ನ ಜಾತಕ ಅಲ್ವಾ ಟ್ವೆಂಟಿ ಟು ಟ್ವೆಂಟಿನೇ ಸಾರಿ ಟ್ವೆಂಟಿ ಟು ಟ್ವೆಂಟಿನೇ ಎಸ್ ಸೀರೀಸ್ ನಡಿದ್ರು ಮತ್ತೆ ಎಸ್ ಅಕ್ಷರಲ್ಲಿ ಹೆಸರು ಒಳ್ಳೆ ಲಕ್ಷಣನೇ ಪರವಾಗಿಲ್ಲ ಬಟ್ ಇವರು ಸ್ವಲ್ಪ ಜಾಗೃತರಾಗಿರ್ಬೇಕು ಇವ್ರಿಗೆ ಏನು ಈ ಮಿಥುನ ಲಗ್ನ ಜಾತಕ ಎಸ್ ಅಕ್ಷರದ ಹೆಸರು ಇವರು ಸ್ವಲ್ಪ ಈ ಅಕ್ಕಪಕ್ಕದ ಮನೆ ಇರ್ಬೋದು ಅಥವಾ ಸ್ನೇಹಿತರು ಸ್ವಲ್ಪ ಪ್ರೀತಿ ಪ್ರೇಮದಲ್ಲಿ ಸ್ವಲ್ಪ ಜಾಸ್ತಿನೇ ಇನ್ವಾಲ್ವ್ ಆಗ್ತಾರೆ ಆ ಮೂಮೆಂಟ್ ಅಲ್ಲಿ ಅಂತ ಒಂದು ಇಂಡಿಕೇಶನ್ ಇದೆ ಸ್ವಲ್ಪ ಜಾಗೃತರಾಗಿರ್ಬೇಕು ಸಾಧಾರಣ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತರಲ್ಲಿ ಘಟನೆಗಳು ಘಟಿಸಲಿಕ್ಕೆ ಸ್ಟಾರ್ಟ್ ಆಗ್ತವೆ ಮೂವತ್ತರಿಂದ ಮೂವತ್ತೊಂಬತ್ತು ಕೂಡ ಸೇಮ್ ಅದೇ ರೀತಿ ರಿಪೀಟ್ ಆಗುತ್ತೆ ಘಟನೆ ಅದಂತೂ ಇದ್ದೇ ಇರುತ್ತೆ ಅದನ್ನ ನೋಡ್ಕೊಳ್ಬೇಕು ಆನಂದ್ರೆ ಇವರು ಸ್ವಲ್ಪ ಔಟ್ ಬಸ್ಟ್ ಜಾಸ್ತಿ ಅಂದ್ರೆ ಸ್ವಲ್ಪ ಕೋಪ ಜಾಸ್ತಿ ಆನಂತರ ಒಳ್ಳೆ ಟಾಕೆಟಿವ್ ಪರ್ಸನ್ ಆಗಿರ್ತಾರೆ ಮಾತಾಡ್ತಾರೆ ತುಂಬ ಚೆನ್ನಾಗಿ ಬಟ್ ಔಟ್ ಬಸ್ ತುಂಬ ಜಾಸ್ತಿ ಆಗಿರ್ತದೆ ಕೋಪ ತುಂಬ ರ್ಯಾಶ್ ಆಗಿ ಬರಲಿಕ್ಕೆ ಸ್ಟಾರ್ಟ್ ಆಗ್ತಾಯಿತು ಇದನ್ನೆಲ್ಲ ಕಂಟ್ರೋಲ್ ಮಾಡ್ಕೊಳ್ಬೇಕಾದಂಥ ಅನಿವಾರ್ಯತೆ ಉಂಟು ಒಟ್ಟಾರೆ ನೋಡ್ಲಿಕ್ಕೆ ಹೋದರೆ ಅಕ್ಷರ ಮಿಥುನ್ ಲಗ್ನಕ್ಕೆ ಇಸ್ ಮಚ್ ಬೆಟರ್ ಅಂತ ಹೇಳ್ಬೋದು ಪರವಾಗಿಲ್ಲ ಬಟ್ ಸ್ವಲ್ಪ ನಿಮ್ಮ ಅಕ್ಕಪಕ್ಕ ಮತ್ತೆ ನಿಮ್ಮ ಸ್ನೇಹಿತರು ಸ್ವಲ್ಪ ಪ್ರೀತಿ ಪ್ರೇಮ ಸ್ವಲ್ಪ ರಿಲೇಷನ್ಶಿಪ್ ಇದೆಲ್ಲ ಸ್ವಲ್ಪ ಜಾಸ್ತಿಯೇ ಅಂತ ಒಂದು ಇಂಡಿಕೇಶನ್ ಅಂತೂ ಖಂಡಿತ ಇದೆ ಪ್ರೀತಿ ಪ್ರೇಮ ಇಲ್ಲದೆ ನೀವಂತೂ ಇರುವುದಿಲ್ಲ ಅಂತ ಇಂಡಿಕೇಶನ್ ಇದೆ ಪ್ರೀತಿ ಪ್ರೇಮಕ್ಕೆ ಸಂಬಂಧಪಟ್ಟಿದೆ ಡ್ರಾಪ್ ಯಾವಾಗ ಆಗುತ್ತೆ ಮಕ್ಕಳಾದ ನಂತರ ಮಕ್ಕಳಾದ ನಂತರ ಪ್ರೀತಿ ಪ್ರೇಮದ ವಿಷಯ ಡ್ರಾಪ್ ಆಗುತ್ತೆ ಅಲ್ಲಿವರೆಗೆ ನೀವು ಅದರಲ್ಲೇ ಹೊರಳಾಡ್ಕೊಂಡು ಒದಾಡ್ಕೊಂಡು ಒಂದು ಇಂಡಿಕೇಶನ್ ಇದು ಮಿಥುನ್ ಲಗ್ನ ಜಾತಕಕ್ಕೆ ಸಂಬಂಧಪಟ್ಟ ನಿಮಗೆ ಕರ್ಕಾಟಕ ಲಗ್ನ ಓಕೆ ಈಗ ಕರ್ಕಾಟಕ ಲಗ್ನಕ್ಕೆ ಎಸ್ ಅಕ್ಷರದಿಂದ ಹೆಸರು ಒಳ್ಳೆ ಲಕ್ಷಣ ಅಲ್ಲ ಅಂತ ಉಂಟು ಕರ್ಕಟಕ ಲಗ್ನ ಎಸ್ ಅಕ್ಷರದಿಂದ ಹೆಸರು ಸ್ವಲ್ಪ ಲಾಸಸ್ ಆಗುತ್ತೆ ಖರ್ಚು ವೆಚ್ಚಗಳು ವಿಪರೀತ ಜಾಸ್ತಿ ಆಗಲಿಕ್ಕೆ ಸ್ಟಾರ್ಟ್ ಆಗ್ತವೆ ತಂದೆಯ ಪ್ರಾಪರ್ಟಿಯ ಮುಖಾಂತರ ಕೂಡ ಸಮಸ್ಯೆಗಳು ಕ್ರಿಯೇಟ್ ಆಗಬಹುದು ಪ್ರಾಪರ್ಟಿ ಬರಬಹುದು ಬಟ್ ಡಿಸ್ಪ್ಯೂಟ್ ಕೂಡ ಆಗಬಹುದು ಅಂತ ಒಂದು ಇಂಡಿಕೇಶನ್ ಇರ್ತದೆ ಆನಂತರ ನಂತರ ಒಡ ಜಾಬ್ ಏನಿದೆ ತೊಂದರೆಗಳಾಗುತ್ತೆ ಸೋದರ ಮುಖಾಂತರ ನಿಮಗೂ ಸಮಸ್ಯೆ ಕ್ರಿಯೇಟ್ ಆಗುವಂತ ಸಾಧ್ಯತೆಗಳು ಒಡ ಹುಟ್ಟಿದವರ ಜೊತೆಗೆ ಜಾಸ್ತಿನೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುವಂತಹ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಕರ್ಕಾಟಕ ಲಗ್ನದವರು ಎಸ್ ಅಕ್ಷರದಿಂದ ಹೆಸರನ್ನ ಇಟ್ಟುಕೊಂಡಂತ ಸಂದರ್ಭದಲ್ಲಿ ಹಾ ವಿದೇಶ ಮಾಡ್ತೀರಾ ಪರವಾಗಿಲ್ಲ ಅಂತ ಹೇಳ್ತೇನೆ ವಿದೇಶ ಪ್ರಯಾಣ ಮಾಡಿದಾಗ ಮೇ ಬಿ ಈ ಸಮಸ್ಯೆಗಳು ನಿವಾರಣೆ ಆಗಲಿಕ್ಕೆ ಸ್ಟಾರ್ಟ್ ಆಗ್ತವೆ ಮೂವತ್ತರಿಂದ ಮೂವತ್ತೊಂಬತ್ತರ ಎಜಿ ಸೀರೀಸ್ ಅಲ್ಲಿ ಹೇಳಿದ ಎಲ್ಲ ಘಟನೆಗಳು ಕೂಡ ಘಟಿಸಲಿಕ್ಕೆ ಸ್ಟಾರ್ಟ್ ಆಗ್ತವೆ ನೀವು ಟ್ರೈ ಮಾಡಿ ನೋಡಿ ಅಂತ ಓಕೆನಾ ಆ ಲಗ್ನ ಚೇಂಜ್ ಆದಾಗ ಎಸ್ ಅಕ್ಷರದ ಹೆಸರು ಬೇರೆ ಬೇರೆ ರೀತಿ ಇಂಪ್ಯಾಕ್ಟ್ ಅನ್ನು ಕ್ರಿಯೇಟ್ ಮಾಡ್ತೇವೆ ಒಂದೇ ರೀತಿಯಾಗಿ ಹಂಡ್ರೆಡ್ ಪರ್ಸೆಂಟ್ ಇರಲ್ಲ ಬಟ್ ಮಿಥುನ ಲಗ್ನಕ್ಕೆ ಎಸ್ ಅಕ್ಷರದ ಹೆಸರು ಏನಿದೆ ಅದು ಬಹಳ ಫೇವರಬಲ್ ಆಗುವಂತ ಸಾಧ್ಯತೆಗಳು ತೀರಾ 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 ಜಾಸ್ತಿ ಅಂತ ಹೇಳಿದ್ರೆ ಬಹಳ ಚೆನ್ನಾಗಿ ಆಗಿರ್ತಾರೆ ಮಿಥುನ್ ಲಗ್ನಕ್ಕೆ ಆನಂದ ಮಿಥುನ್ ಲಗ್ನಕ್ಕೆ ಈ ಅಕ್ಷರ ಯಾವ್ದು ಗೊತ್ತಿಲ್ಲ ಪಾಫಾ ಬಾಬಾಮ ಪಾಫಾ ಬಾಬಾಮಾ ಅಕ್ಷರ ಕೂಡ ಮಿಥುನ್ ಲಗ್ನದವ್ರಿಗೆ ಬಹಳ ಫೇವರಬಲ್ ಆಗುತ್ತೆ ಆ ಶನಿ ಅಕ್ಷರಗಳು ಬಹಳ ಬಹಳ ಫೇವರಬಲ್ ದ ರಿಸಲ್ಟ್ ಅನ್ನ ಹಂಡ್ರೆಡ್ ಪರ್ಸೆಂಟ್ ಅಲ್ಲಿ ಅನುಭವಿಸ್ತಾರೆ ಅಂತಲೇ ಒಂದು ಇಂಡಿಕೇಶನ್ ಇದೆ ಗೊತ್ತಾಯ್ತು ಒಂದು ಇಟ್ಕೊಳ್ತೀನಪ್ಪ ಸೊ ಇದು ಹೆಸರಿಗೆ ಸಂಬಂಧಪಟ್ಟಂತ ಒಂದು ಇಂಪ್ಯಾಕ್ಟ್ ಅನ್ನ ನಿಮ್ಮ ಮುಂದೆ ಇಟ್ಟಿದ್ದೇನೆ ಎಲ್ಲ ಹೆಸರುಗಳನ್ನು ಇಲ್ಲಿ ನಾನು ಉಲ್ಲೇಖ ಮಾಡಿ ಆಲ್ರೆಡಿ ಆಗಿದೆ ಅಥವಾ ಯಾರೆಲ್ಲ ಅದನ್ನ ನೋಡ್ಕೊಂಡಿಲ್ಲ ನಿನ್ನೆ ಮೊನ್ನೆ ಸಂಚಿಕೆಗೆ ಹೋಗಿ ನೀವು ನೋಡ್ಕೊಳ್ಬಹುದು ನಮ್ಮ ದೈಜಿವಳ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಈ ಸಂಚಿಕೆ ಸಂಚಿಕೆಗಳಿವೆ ಆನಂತರ ವಾಟ್ಸ್ ನಮ್ಮ ಫೇಸ್ಬುಕ್ಗೆ ಹೋದ್ರು ಕೂಡ ಅಲ್ಲಿ ಸಂಚಿಕೆಗಳಿವೆ ಪರವಾಗಿಲ್ಲ ನನ್ನ ಫೇಸ್ಬುಕ್ ಏನಿದೆ ಅದು ಈಗ ಇಲ್ಲ ಯಾರೋ ಹ್ಯಾಕ್ ಮಾಡಿದ್ದಾರೆ ಅದರಿಂದಾಗಿ ಫೇಸ್ಬುಕ್ ಇಲ್ಲ ಅಲ್ಲ ಒಂದು ಹತ್ತು ಹದ್ ಹತ್ತು ಹದಿನೈದು ವರ್ಷದಿಂದ ಇತ್ತು ಫೇಸ್ಬುಕ್ ಓಕೆನಾ ಏನಾಯ್ತು ಏನಪ್ಪ ಅದನ್ನು ಹ್ಯಾಕ್ ಮಾಡಿಬಿಟ್ಟಿದ್ದಾರೆ ಪಾಸ್ವರ್ಡ್ ಎಲ್ಲ ಹಾಕಿ ಯಾವತ್ತು ಮೆಸೇಜ್ ಬರುತ್ತೆ ಯಾರಾದರೂ ಎಲ್ಲಾದ್ರೂ ಯೂಸ್ ಮಾಡ್ತಾ ಇದ್ರು ಈ ಬಾರಿ ಮೆಸೇಜು ಬಂದಿಲ್ಲ ಏನೋ ಗಡಬಡ ಆಯಿತು ಸೊ ಈ ರೀತಿಯಾಗಿ ಹೋಯ್ತು ಓಕೆ ಪರವಾಗಿಲ್ಲ ಅದೇನು ಚಿಂತೆ ಇಲ್ಲ ಅದರಲ್ಲಿ ಮತ್ತೆ ಬೇಕಾದ್ರೆ ಮಾಡ್ಬೋದು ಬಟ್ ಇಲ್ಲ ಅಂತ ಹೇಳ್ತೇನೆ ಅಷ್ಟೇ ಓಕೆನಾ ನನ್ನ ಫೇಸ್ಬುಕ್ ಇಲ್ಲ ಆ ನೀವು ನೋಡ್ಬೋದು ಬಟ್ ಅಲ್ಲಿ ಯಾವುದು ಅಪ್ಲೋಡ್ ಆಗ್ತಾ ಇಲ್ಲ ಯಾಕಂದ್ರೆ ನನಗೆ ಅದು ಅದರ ಇದೇ ಇಲ್ಲ ಇಲ್ಲವಲ್ಲ ಅದಕ್ಕೋಸ್ಕರ ಓಕೆ ಎನಿವೆ ಇರಲಿ ಸೊ ನಿಮ್ಗೆ ಹೆಸರಿನ ಬಗ್ಗೆ ಒಂದಷ್ಟು ವಿವರಣೆಗಳನ್ನು ನಿಮ್ಮ ಮುಂದೆ ಇಡಲಿಕ್ಕೆ ಪ್ರಯತ್ನ ಮಾಡಿದ್ದೇನೆ ದಯವಿಟ್ಟು ನಾನು ಅರ್ಥ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರ್ತಾರೆ ಪರವಾಗಿಲ್ಲ ಅದಕ್ಕೋಸ್ಕರ ಆ ಹೆಸರನ್ನ ಇಡಬೇಕಾದ್ರೆ ಸ್ವಲ್ಪ ಎಕ್ಸ್ಪರ್ಟ್ಸ್ ಯಾರಿದ್ದಾರೆ ಹೆಸರನ್ನ ವಿಚಾರದಲ್ಲಿ ಅಲ್ಲಿ ಒಂದು ಸ್ವಲ್ಪ ಹೆಸರನ್ನ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಏನಾಗುತ್ತೆ ಕೆಲವೊಮ್ಮೆ ನೋಡಿ ಮಕ್ಕಳಿಗೆ ಆ ರೀತಿಯಾಗಿ ಹೆಸರು ಇಡ್ತೀರಾ ಆ ಹೆಸರು ಇಟ್ಕೊಂಡ ತಕ್ಷಣವೇ ಮಕ್ಕಳಿಗೆ ಅನಾರೋಗ್ಯ ಕಾಡುತ್ತೆ ತೊಂದರೆಗಳು ಕ್ರಿಯೇಟ್ ಆಗ್ತವೆ ಅಲ್ವಾ ಪಾಪ ಅವರು ಒದಾಡ್ತಾರೆ ಈ ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ ಕೆಲವರಿಗೆಲ್ಲ ಹೆಸರನ್ನ ಇಟ್ಟ ತಕ್ಷಣವೇ ಅವರು ಹೈ ಲೆವೆಲಲ್ಲಿ ಹೋಗಲಿಕ್ಕೆ ಶುರು ಮಾಡ್ತಾರಲ್ವ ಎಲ್ಲ ರೀತಿಯ ಇಂಪ್ಯಾಕ್ಟ್ ಅಂತೂ ಇದ್ದೇ ಇರ್ತದೆ ಇರುವುದಿಲ್ಲ ಅಂತೇನಿಲ್ಲ ಅದಕ್ಕೋಸ್ಕರ ಅಷ್ಟು ಎಕ್ಸ್ಪರ್ಟ್ ಇರ್ಬೋದು ನೀವು ಹೆಸರನ್ನ ಚಾಯ್ಸ್ ಮಾಡಬೇಕಾಗದೆ ಎಲ್ಲಾ ರೀತಿಯಲ್ಲಿ ಕೂಡ ಫ್ಯಾನ್ಸಿ ಹೆಸರನ್ನ ಚಾಯ್ಸ್ ಮಾಡುದು ಕೆಲವೊಂದು ಬಾರಿ ಒಳ್ಳೆ ಲಕ್ಷಣ ಅಲ್ಲ ಅಂತ ಹೇಳ್ತೇನೆ ಫ್ಯಾನ್ಸಿ ಹೆಸರೇ ನಿಮಗೆ ತೊಂದರೆಯನ್ನ ಕ್ರಿಯೇಟ್ ಯಾಕಂದ್ರೆ ಫ್ಯಾನ್ಸಿ ಹೆಸರನ್ನ ಇಟ್ಕೊಂಡಾಗಂದ್ರೆ ರಾಹುನ ಇಂಪ್ಯಾಕ್ಟ್ ನೀವು ಎಸ್ ತಕ್ಷಣ ಹೆಸರು ಇಟ್ಕೊಳ್ಬೇಕು ಫ್ಯಾನ್ಸಿ ಹೆಸರು ಇಟ್ಕೊಂಡಾಗ ರಾಹುನ್ ಇಂಪ್ಯಾಕ್ಟ್ ಅಂತ ಹಂಡ್ರೆಡ್ ಪರ್ಸೆಂಟ್ ಬಂತು ರಾಹು ಜಾತಕದಲ್ಲಿ ಚೆನ್ನಾಗಿದ್ದಾನೆ ಪರವಾಗಿಲ್ಲ ಆತ ಚೆನ್ನಾಗಿಲ್ಲ ಅಂದಾಗ ಮೇ ಬಿ ನಿಮ್ಗೆ ಅದರಿಂದ ಬಹಳಷ್ಟು ತೊಂದರೆಗಳನ್ನ ಬಹಳಷ್ಟು ಸಮಸ್ಯೆಗಳನ್ನ ಅನುಭವಿಸುವಂತಹ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಕರೆಯಲಿದ್ದಾರೆ ಜಸ್ಟ್ ಮಾತಾಡಬೇಡ ಸರ್ ನಮಸ್ತೆ 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 ಗುರುಜಿ ಮಾತಾಡಬಹುದ ನನ್ನ ಹತ್ರನೇ ಮಾತಾಡ್ತಿದ್ರೆ ಹೇಳಿ ಸರ್ ಯಾರು ಮಾತಾಡ್ತಿದ್ರೆ ಚಂದ್ರಶೇಖರ ಅಂತ ಮಂಗ್ಳೂರಿಂದ್ರೆ ಆಗುದಿಲ್ಲ ಜಾಗ ನಿಮ್ಮ ಡೇಟ್ ಆಫ್ ಹೇಳಿ ಸರ್ ದಯವಿಟ್ಟು ಬೇಗ ಬೇಗ ಮಾತಾಡಿ ಸರ್ ಸ್ಲೋ ಅಲ್ಲಿ ಕೈ ಹಾಕಿದ್ರೆ ಅದು ಆಗುದಿಲ್ಲ ಅದಕ್ಕೆ ಅಂತ

ಓಕೆ ಸೊ ಬಂದ್ಬೇಣ ಈಗ ಬಂದ್ಬೇಣ ತೊ ಮದುವೆ ವಿಚಾರದಲ್ಲಿ ಓಕೆನಾ ಸ್ವಲ್ಪ ಸ್ವಲ್ಪ ಇದರ ಬಗ್ಗೆ ಮಾತಾಡಲಿಕ್ಕೆ ಪ್ರಯತ್ನ ಮಾಡೋಣ ನಾನು ಮೊನ್ನೆ ಹೇಳಿದೆ ಯಾರ್ದಾದ್ರೂ ಹೊರ ಹಾಕಬೇಕಾದ್ರೆ ನೀವು ಮನೆಯಲ್ಲಿ ಯಾವ ವಿಚಾರವನ್ನು ಪ್ರಿಪೇರ್ ಮಾಡಬೇಕಂತ ಆಲ್ರೆಡಿ ಹೇಳಿದ್ದೇನೆ ನಿಮಗೆ ಒಂದೇ ಒಂದು ಕಿವಿ ಮಾತು ದಯವಿಟ್ಟು ಡೀಟೇಲ್ಸ್ ಇಲ್ಲದೆ ಕರೆ ಮಾಡಬೇಡಿ ಒಂದು ವೇಳೆ ಡೀಟೇಲ್ಸ್ ಇಲ್ಲ ಅಂದರೆ ಮೊದಲೇ ಹೇಳಿಬಿಡಿ ಸರ್ ನನ್ನ ಡೀಟೇಲ್ಸ್ ಇಲ್ಲ ಅಲ್ಲಿಗೆ ಫಿನಿಶ್ ಡೇಟ್ ಆಫ್ ಬರ್ತ್ ಹೇಳಿದ ನಂತರ ಸಮಯ ಗೊತ್ತಿಲ್ಲ ಸಂಜೆಯನ್ನು ಗೊತ್ತಿಲ್ಲ ಅದು ಬರೆದಿದ್ದಾರೆ ತೊ ನಮಗೆ ಅದು ಕೇಳಲಿಕ್ಕೆನೇ ಇಲ್ಲ ಓಕೆನಾ ರೈಟ್ ಆಗೋದಾಯ ಈಗ ಡೀಟೇಲ್ಸ್ ಇಲ್ಲ ಸರ್ ನನ್ನಲ್ಲಿ ಡೀಟೇಲ್ಸ್ ಇಲ್ಲ ಸರ್ ಓಕೆ ನಾನು ಪ್ರಶ್ನೆಗಳಲ್ಲಿ ಕೂಡಲೇ ಹಾಕಿಬಿಡ್ತೇನೆ ಎಲ್ಲ ಹೇಳಿದ ನಂತರ ಸಮಯ ಇಲ್ಲ ಎಲ್ಲ ಹೇಳಿದ ನಂತರ ಡೇಟ್ ಗೊತ್ತಿಲ್ಲ ಅಥವಾ ಇದೆಲ್ಲ ಪ್ರಾಬ್ಲಮ್ ಆಗುತ್ತೆ ಓಕೆನಾ ರೈಟ್ ನಾನು ಆನ್ಲೈನಲ್ಲಿದ್ದೀನಿ ಅರ್ಥ ಮಾಡಿಕೊಂಡು ಕಾಲ್ ಮಾಡಬೇಕಾಗುತ್ತೆ ಇಲ್ಲಾಂದ್ರೆ ಏನಾಗುತ್ತೆ ನೀವು ನೀವು ಏನು ಏನಕ್ಕೆ ನೀವು ಪ್ರಶ್ನೆ ಮಾಡಲಿಕ್ಕೆ ನೀವು ಏನು ಕಾಲ್ ಮಾಡಿದ್ದೀರಾ ಮೇ ಬಿ ಅದು ಇನ್ನೂ ಡಿಲೇ ಆಗುತ್ತೆ ಅಂತಕೊಂಡು ಓಕೆನಾ ಅದು ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಅಂದರೆ ಇಂಡಿಕೇಷನ್ ಓಕೆನಾ ಅರ್ಥ ಈ ಕಾಮನ್ ಸೆನ್ಸ್ ಇರಬೇಕು ತಾನೆ ನಮಗೆ ಅಲ್ವಾ ಈಗ ಎಲ್ಲಾದರೂ ಹೋಗ್ತೀರಾ ನೀವು ಪ್ರಶ್ನೆ ಮಾಡಲಿಕ್ಕೆ ಅಲ್ಲಿ ಹೇಳ್ತಿರಲ್ಲ ಸರ್ ನನ್ನ ಡೇಟಾ ಬರ್ತಿಲ್ಲ ಏನಿಲ್ಲ ಪ್ರಶ್ನೆ ಹಾಕಿ ಓಕೆನಾ ಪ್ರಶ್ನೆ ಹಾಕಿ ನೋಡ್ಬೋದು ಏನೂ ತೊಂದರೆ ಇಲ್ಲ ನಮಗೆ ರೈಟ್ ತಾನೇ ಅದು ಇದು ವಿಷಯ ಅದು ಎಲ್ಲ ಇದ್ಕೊಂಡು ನನಗೆ ಸಮಯ ಇಲ್ಲ ಸಂಜೆ ಅಂತ ಬರೆದಿದ್ದಾರೆ ಅದು ಇದೆಲ್ಲ ನೋ ಓಕೆನಾ ಅಥವಾ ಸಿನ್ಸಿಯರ್ ಆಗಿರಿ ಅಂತ ಹೇಳಿದ್ರೆ ತುಂಬ ಚೆನ್ನಾಗಿರ್ತದೆ ಬಂದ ಮದುವೆ ವಿಚಾರದಲ್ಲಿ ಓಕೆನಾ ತು ಮದುವೆ ವಿಚಾರಕ್ಕೆ ಸಂಬಂಧಪಟ್ಟ ಈಗ ನಿಮ್ಮ ಮನೆಯಲ್ಲಿ ಒಂದು ಹುಡುಗಿಗೆ ಮದುವೆ ಆಗಬೇಕು ಅಂತ ಇಟ್ಕೊಳ್ಳೋಣ ಮೊನ್ನೆನ ಹಲವಾರು ಟಿಪ್ಸ್ಗಳನ್ನು ಆಲ್ರೆಡಿ ಕೊಟ್ಟಿದ್ದೇನೆ ನಿಮ್ಮ ಮಗಳಿಗೆ ಮದುವೆ ಆಗಬೇಕು ಮನೆಯಲ್ಲಿರುವಂತಹ ಆ ಒಂದು ಸ್ತ್ರೀಗೆ ಆ ಮಗಳಿಗೆ ಅಲ್ವಾ ತೋ ಅವಳಿಗೆ ಮದುವೆ ಆಗಬೇಕು ಅವಳ ಹೊರ ಎಲ್ಲರಿಗೂ ಒಂದು ಆಸೆ ಇರುತ್ತಲ್ಲ ಒಳ್ಳೆ ಹುಡುಗ ಬರಬೇಕಂತ ಮೊತ್ತ ಮೊದಲನೇದಾಗಿ ನೀವೇನು ಮಾಡಿ ಅಂದರೆ ಮಗಳಿಗೆ ಹುಡುಗ ಬರಬೇಕಲ್ವಾ ಹುಡುಗ ಮಗಳಿಗೆ ಹುಡುಗ ಹುಡುಗ ಬಂದು ಕುಜನ ಎನರ್ಜಿ ಅದು ಓಕೆನಾ ಅಂದ್ರೆ ಪತಿಕಾರಕ ಕುಜ ಕುಜನಿಗೆ ಯಾಕೆ ಕೊಟ್ಟಿದ್ದಾರೆ ಕುಜ ಅಂದ್ರೆ ಏನು ಅಂದರೆ ಅಂದ್ರೆ ರೆಸ್ಪಾನ್ಸಿಬಿಲಿಟಿ ಅಂದ್ರೆ ಅಂದರೆ ಅಂದ್ರೆ ಮಾಡ್ತಾನೆ ಕುಜ ಎಲ್ಲಾ ರೀತಿಯ ಜವಾಬ್ದಾರಿಯನ್ನು ಪಡ್ಕೊಳ್ಬೇಕು ಅಂತ ಕುಜನಿಗೆ ಆ ರೆಸ್ಪಾನ್ಸಿಬಿಲಿಟಿಯನ್ನು ಕೊಟ್ಟಿದ್ದಾರೆ ಕುಜ ಬಂದರೆ ರೆಸ್ಪಾನ್ಸಿಬಿಲಿಟಿ ಎಲ್ಲ ರೀತಿಯಲ್ಲಿ ಕೂಡ ಓಕೆನಾ ಸೊ ಹಾಗಾದ್ರೆ ಈ ಕುಜನ ಜಾಗ ಎಲ್ಲಿರ್ತದೆ ಮನೆಯಲ್ಲಿ ಕುಜನಿಗೆ ಸಂಬಂಧಪಟ್ಟ ಜಾಗ ಬಂದು ನಿಮ್ಮ ದಕ್ಷಿಣದ ಭಾಗ ಅರ್ಥ ಆಗುತ್ತಾ ನಿಮಗೆ ಅಥವಾ ದಕ್ಷಿಣದ ಭಾಗ ದಕ್ಷಿಣದ ಭಾಗ ರಿಲೇಟೆಡ್ ಟು ಮಂಗಳ ಮಾರ್ಸ್ ಕುಜ ಓಕೆನಾ ಹಾಗಾದ್ರೆ ದಕ್ಷಿಣದ ಭಾಗದಲ್ಲಿ ಏನಾದರೂ ಬಾವಿ ಬಂತು ಓಕೆನಾ ಅರ್ಥ ಮಾಡ್ಕೊಳ್ಳಿ ದಕ್ಷಿಣದ ಭಾಗ ಬಾವಿ ಬಂತು ದಕ್ಷಿಣದ ಭಾಗದಲ್ಲಿ ಟಾಯ್ಲೆಟ್ ಬಂತು ದಕ್ಷಿಣದ ಭಾಗದಲ್ಲಿ ಬಾತ್ರೂಮ್ ಬಂತು ತೋ ಇದು ಬಹಳಷ್ಟು ಸಮಸ್ಯೆಯನ್ನು ನಿಮಗೆ ಕ್ರಿಯೇಟ್ ಮಾಡಿದೆ ಮಂಗಳನ ಎನರ್ಜಿಯನ್ನು ಡೌನ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ತೊ ಇಲ್ಲೇನಾಗುತ್ತೆ ಮಂಗಳ ಅಂದರೆ ಮಂಗಳ ಅಂದರೆ ಅಗ್ನಿ ತತ್ವ ಓಕೆನಾ ಅಗ್ನಿಗೆ ಸಂಬಂಧಪಟ್ಟದ್ದು ಆತನ ಎಲ್ಲಿರ್ತದೆ ನಿಮ್ಮ ಮನೆ ದಕ್ಷಿಣದಲ್ಲಿ ಅಲ್ಲಿ ಬಾವಿ ಬಂತು ತೋ ಏನಾಯಿತು ಅಗ್ನಿ ಮತ್ತು ಜಲದ ಅಲ್ಲಿ ಮತ್ತು ಜಲದ ಸಂಯೋಗ ಆಯ್ತು ಈಗ ಬಾತ್ರೂಮ್ ಬಂತು ಟಾಯ್ಲೆಟ್ ಬಂತು ಸೊ ಸೇಮ್ ಅಲ್ಲಿ ಕ್ರಿಯೇಟ್ ಆಗುತ್ತೆ ಇದು ಒಂದನೇ ವಿಚಾರ ಎರಡನೇ ವಿಚಾರ ಬ್ಲೂ ಕಲರ್ ಪೇಂಟ್ ಬ್ಲಾಕ್ ಕಲರ್ ಪೇಂಟ್ ಇದು ಎರಡನೇ ವಿಚಾರ ಓಕೆನಾ ಅಲ್ಲಿ ಬ್ಲೂ ಕಲರ್ ಪೇಂಟ್ ಒಂದು ಬ್ಲಾಕ್ ಕಲರ್ ಪೇಂಟ್ ಅಥವಾ ಟಾಯ್ಲೆಟ್ ಪಿಟ್ಟನ್ನು ಮಾಡಿದಿರ ಅದು ಇನ್ನೊಂದು ಪರಿಸ್ಥಿತಿ ಪ್ರಾಬ್ಲಮ್ ಕ್ರಿಯೇಟ್ ಆಯಿತು ಅಥವಾ ನೀವೇನು ಮಾಡಿರ್ತೀರಾ ಕೆಲವು ಪರ್ದೆಗಳನ್ನು ಹಾಕಿರ್ತೀರ ಅದು ವೇವಿ ಶೇಪಲ್ಲಿ ಇರ್ತದೆ ಪರ್ದೆ ಈ ರೀತಿಯಾಗಿ ಅಲ್ವಾ ಈ ರೀತಿಯಾದ ಪರ್ದೆಗಳನ್ನು ಹಾಕಿರ್ತೀರ ಅದು ಮತ್ತೊಮ್ಮೆ ಸಮಸ್ಯೆಯನ್ನು ಕ್ರಿಯೇಟ್ ಮಾಡುತ್ತೆ ಅಥವಾ ಗೋಡೆಗೆ ವೇವಿ ಶೇಪ್ನ ಚಿತ್ರಗಳನ್ನು ಅಂಟಿಸಿರ್ತೀರ ಅದು ಕೂಡ ಸಮಸ್ಯೆಯನ್ನು ಕ್ರಿಯೇಟ್ ಮಾಡುತ್ತೆ ಅಥವಾ ಕೆಲವೊಂದು ಬಾರಿ ಏನಾಗುತ್ತೆ ಆ ದಕ್ಷಿಣದ ಕಟ್ ಕಟ್ಟಾಗಿರ್ತದೆ ಕೆಲವರೆಲ್ಲ ದಕ್ಷಿಣದ ಭಾಗವನ್ನು ಕಟ್ ಮಾಡಿ ಅಲ್ಲೇನೋ ಕಚರಗಳನ್ನು ಹೊರಗಿಂದ ಇಟ್ಟುಕೊಂಡಿರ್ತಾರೆ ಇದು ಕೂಡ ಸಮಸ್ಯೆ ಕ್ರಿಯೇಟ್ ಆಗಿದೆ ಅದಕ್ಕೋಸ್ಕರ ನಾನು ಹೇಳ್ತೀನಿ ಅಂದರೆ ನಿಮ್ಮ ಮಗಳಿಗೆ ಮದುವೆ ಆಗಬೇಕು ಒಳ್ಳೆ ವರ ಬರಬೇಕು ಅಂದಾಗ ನಿಮ್ಮ ಮನೆ ದಕ್ಷಿಣದ ಭಾಗವನ್ನು ಆದಷ್ಟು ಪ್ರಿಪೇರ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ ಅನ್ಯತೆ ಏನಾಗುತ್ತೆ ಹೇಗೆ ನಿಮ್ಮ ದಕ್ಷಿಣದ ಭಾಗನ ಹಾಗೇನೇ ನಿಮಗೆ ಬರುವಂಥ ವರ ಕೂಡ ಹಾಗೇನೇ ಇರ್ತಾನೆ ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ದಕ್ಷಿಣದ ಭಾಗದಲ್ಲಿ ಬಾವಿ ಬಂತೀಗ ಓಕೆನಾ ಹಾಗಾದರೆ ಯಾರು ವರ ನಿಮ್ಗೆ ಯಾರು ಮಗಳಿಗೆ ವರ ಬರ್ತಾನೆ ಅವನು ಮೆಂಟಲ್ ರಿಲೇಟೆಡ್ ಅವನಿಗೆ ಪ್ರಾಬ್ಲಮ್ ಇರ್ತದೆ ಅವನು ಸಟಿಸ್ ಅಂತ ಇರುವುದಿಲ್ಲ ದುಡ್ಡಿನ ವಿಚಾರದಲ್ಲಿ ಪ್ರಾಬ್ಲಮ್ ಅನುಭವಿಸ್ತಾನೆ ಅವನಲ್ಲಿ ಆ ಒಂದು ಆ ಒಂದು ತಾಕತ್ ಬೇಕು ಕೆಪಾಸಿಟಿ ಬೇಕು ಅಥವಾ ದೈಹಿಕ ರೀತಿಯಲ್ಲಿ ಸಾಮರ್ಥ್ಯ ಏನ್ಬೇಕು ಆ ಸಾಮರ್ಥ್ಯ ವೀಕ್ ಆಗಿರ್ತದೆ ಇದು ಸಮಸ್ಯೆಗಳು ಇದು ಅಲ್ಲಿ ಟಾಯ್ಲೆಟ್ ಇದ್ರೂ ಇರ್ತದೆ ಟಾಯ್ಲೆಟ್ ಇದ್ರೆ ಏನಾಗುತ್ತೆ ನಿಮ್ಮ ಮಗಳಿಗೆ ಬರುವಂತಹ ವರ ನಿಮ್ಮ ದಕ್ಷಿಣ ಭಾಗದಲ್ಲಿ ಟಾಯ್ಲೆಟ್ ಇದೆ ಅಥವಾ ಟಾಯ್ಲೆಟ್ ಬಿಟ್ಟಿದೆ ನಿಮ್ಮ ಮಗಳಿಗೆ ಬರುವಂತಹ ವರ ಮೋಸ ಮಾಡ್ತಾನೆ ಅಂತ ಆಯಿತು ಯಾಕಂದ್ರೆ ರಾಹುವಿನ ಇಂಪ್ಯಾಕ್ಟ್ ಬಂತು ಕುಜನ ಮೇಲೆ ಸೊ ಸಮಸ್ಯೆ ಕ್ರಿಯೇಟ್ ಆಯ್ತು ಈಗ ಅಥವಾ ಇದು ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ ಅರ್ಥ ಆಗುತ್ತೆ ನಿಮಗೆ ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿ ಸುಮ್ ಸುಮ್ಮನೆ ಏನೇನೋ ಹೋಗಬೇಡ ಅಂತ ಹೇಳ್ತೇನೆ ಸೊ ಇದನ್ನು ಅರ್ಥ ಮಾಡಿಕೊಂಡು ಯಾಕಂದ್ರೆ ಅಲ್ಲಿಂದಲೇ ಎಲ್ಲವೂ ಆಗಬೇಕು ನಿಮ್ಮ ಮಗಳಿಗೆ ಮದುವೆ ರೈಟ್ ತಾನೆ ಓಕೆನಾ ಈಗ ಬೇಕಂದ್ರೆ ನೀವು ಚೆಕ್ ಮಾಡಿ ನೋಡಿ ನಿಮ್ಮ ಮಗಳ ಮದುವೆ ಡಿವೋರ್ಸ್ ಆಗಿದೆ ಅಥವಾ ನಿಮ್ಮ ಮಗಳಿಗೆ ಮದುವೆನೇ ಆಗ್ತಾ ಇಲ್ಲ ಅಥವಾ ಸಮಸ್ಯೆ ಕ್ರಿಯೇಟ್ ಆಗ್ತೊಂಡು ಅಂತ ಹಿಟ್ಟುಗಳೇ ಅಥವಾ ಮಗಳು ಮತ್ತು ಅಳಿಯ ದೂರ ದೂರ ಇದ್ದಾರೆ ಒಂದಾಗ್ತಾನೆ ಇಲ್ಲ ಪ್ರಾಬ್ಲಮ್ ಇದೆ ಸೊ ನಿಮ್ಮ ದಕ್ಷಿಣದ ಭಾಗ ಮೊದಲು ಚೆಕ್ ಮಾಡ್ಕೊಳ್ಳಿ ಅಲ್ಲಿ ಏನನ್ನ ಇಟ್ಟಿದ್ದೀರಾ ಏನು ಡಂಪ್ ಮಾಡಿ ಇಟ್ಟಿದ್ದೀರಾ ಟಾಯ್ಲೆಟ್ ಇದೆಯಾ ಬಾತ್ರೂಮ್ ಇದೆಯಾ ಬಾವಿ ಇದೆಯಾ ಹಳ್ಳ ಹರಿತಾ ಇದೆಯಾ ಹಳ್ಳ ಹರಿತಾ ಉಂಟು ಹಳ್ಳ ಹರಿತಾ ಇದೆಯಾ ಏನಾಗಿದೆ ಕೆಲವೊಂದು ಬಾರಿ ಏನಾಗುತ್ತೆ ದಕ್ಷಿಣದ ಭಾಗ ಸರಿ ಇಲ್ಲದಾಗ ಒಂದು ಮದುವೆ ಆಗಿ ಡಿಸ್ಕನೆಕ್ಟ್ ಆಗಿ ಮತ್ತೊಂದು ಮದುವೆ ಆಗಿ ಸುಖವಾಗಿರ್ಬೋದು ಅದು ವಿಷಯ ಬೇರೆ ಓಕೆನಾ ಅಥವಾ ದಕ್ಷಿಣದ ಭಾಗ ಎಲ್ಲೊಂದು ಕಡೆ ಬ್ಯಾಡ್ ಇಂಪ್ಯಾಕ್ಟ್ ಅನ್ನು ಕೊಡ್ತಾ ಇದ್ದಾಗ ಮದುವೆ ಎಲ್ಲೊಂದು ಕಡೆ ಎಲ್ಲಿವರೆಗೆ ಬರ್ಬೋದು ನಿಮ್ಮ ಸಾಧಾರಣ ನಿಶ್ಚಯ ಆಯ್ತು ಈಗ ರೈಟ್ ತಾನೆ ಸೊ ನಿಶ್ಚ ಆಯಿತು ಅದು ಡಿಸ್ಕನೆಕ್ಟ್ ಆಯಿತು ಆ ನಂತರ ಬೇರೆ ಮದುವೆ ಆಯಿತು ಆ ರೀತಿಯಾಗಿ ಕೂಡ ಬರ್ಬೋದು ಅಂತ ಒಂದು ಇಂಡಿಕೇಷನ್ ಇದೆ ಮೇ ಬಿ ಅದು ಸಾಧ್ಯತೆ ಉಂಟು ಇಲ್ಲ ಅಂತ ಹೇಳಲ್ಲ ಆದರೂ ಕೂಡ ನೀವು ದಕ್ಷಿಣದ ಭಾಗದಲ್ಲಿ ನಿಮಗೆ ಏನು ಮಾಡ್ಬೋದು ನೀವೇನು ಮಾಡಲಿಕ್ಕೆ ಸಾಧ್ಯ ಉಂಟು ಈಗ ಕೆಲವೊಮ್ಮೆ ದಕ್ಷಿಣದ ಭಾಗ ಹಳ್ಳ ಹರಿತಾ ಇರ್ತದೆ ಓಕೆನಾ ಏನು ಹಿಸ್ತೀರ ಮನೆಯಿಂದ ದೂರದಲ್ಲಿ ಹಳ್ಳ ಉಂಟು ನೋ ಅದು ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡಿಯೇ ಮಾಡುತ್ತೆ ಅಷ್ಟು ಸುಲಭ ಅಂತೂ ಖಂಡಿತ ಅಲ್ಲ ಅಂತ ಹೇಳ್ತೇನೆ ಒಂದು ಹಳ್ಳವನ್ನು ಮುಚ್ಚಬೇಕು ನೀವು ಇಲ್ಲಾಂದರೆ ನೀವು ಕಂಪೌಂಡ್ ವಾಲನ್ನು ಅಲ್ಲಿ ಹಾಕಬೇಕಾದಂಥ ಅನಿವಾರ್ಯತೆ ಉಂಟು ಕಂಪೌಂಡ್ ವಾಲ್ ಹಾಕಿದ್ರು ಕೂಡ ಅದು ಅಷ್ಟು ಸುಲಭದಲ್ಲಿ ರಿಸಲ್ಟನ್ನು ಕೊಡೋದಿಲ್ಲ ಅದಕ್ಕೋಸ್ಕರ ಮನೆ ಮಾಡುವಾಗಲೇ ಜಾಗೃತರಾಗಿ ನಿಮ್ಮ ಮನೆ ಹಿಂದ್ಗಡೆ ಆದ್ರೆ ದಕ್ಷಿಣದ ಭಾಗದಲ್ಲಿ ಹಳ್ಳ ಏನಾದ್ರೂ ಹರಿತಾ ಇದೆಯಾ ಅದು ದೊಡ್ಡ ಮಟ್ಟಿಗೆ ಸಮಸ್ಯೆಯನ್ನು ಕ್ರಿಯೇಟ್ ಮಾಡುವಂತ ಸಾಧ್ಯತೆಗಳು ಆಗಲ್ಲ ಕಂಪೌಂಡ್ ಹಾಕಿದ್ರು ಬ್ಯಾಡ್ ಇಂಪ್ಯಾಕ್ಟ್ ಅನ್ನೋದು ನಿಮ್ಮ ಮನೆಗೆ ಬಂದೇ ಓಕೆ ವಿಚಾರ ಆನಂತರ ಕೆಲವರಿಗೆ ಬಾವಿ ಬರುತ್ತೆ ಟಾಯ್ಲೆಟ್ ಪಿಟ್ಟು ಬರುತ್ತೆ ಅಲ್ವಾ ಕೆಲವರು ಹೊಂಡ ಮಾಡ್ಕೊಂಡಿರ್ತಾರೆ ಅಥವಾ ಕೆಲವರಿಗೆ ಉತ್ತರದ ಭಾಗ ಎತ್ತರ ದಕ್ಷಿಣದ ಭಾಗ ತಗ್ಗಾಗಿರ್ತದೆ ಈ ಮೋಮೆಂಟ್ ಕೂಡ ಸಮಸ್ಯೆ ಅಂತೂ ಇದ್ದೇ ಇರ್ತದೆ ಒಳ್ಳೆ ವಾಸ್ತವ್ಯ ಕರೆಸಿಕೊಂಡು ಬಂದು ಅದನ್ನ ಸರಿ ಮಾಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಖಂಡಿತ ಉಂಟು ಆನಂತರ ಮಾಡ್ಬೋದು ಪೇಂಟ್ ಒಂದು ಚೇಂಜ್ ಮಾಡಬಹುದು ಒಂದು ಕ್ರೀಮ್ ಕಲರ್ ಪೇಂಟನ್ನು ಗೋಡೆಗೆ ಕೊಟ್ಟು ಅದನ್ನು ಬಹಳ ಚೆನ್ನಾಗಿ ಚೆನ್ನಾಗಿಟ್ಕೊಳ್ಬೋದು ಎಲ್ಲೋ ಟಾಯ್ಲೆಟ್ ಬಂದಿದೆ ಬಾತ್ರೂಮ್ ಬಂದಿದೆ ಅಂದಾಗ ಅದಕ್ಕೆಲ್ಲ ಅದಕ್ಕೆಲ್ಲ ಕೆಲವರು ರೆಮಿಡೀಸ್ ಇರುತ್ತೆ ಅದನ್ನು ಇಲ್ಲಿ ಹೇಳೋದು ಕಷ್ಟ ನಾನು ಅದಕ್ಕೆ ಎಕ್ಸ್ಪರ್ಟ್ಸನ್ನು ಕರೆಸಿ ಅದಕ್ಕೆ ನೀವು ರೆಮಿಡೀಸನ್ನು ಕೂಡ ಮಾಡ್ಬೋದು ಆವಾಗ ಏನಾಗುತ್ತೆ ನಿಮ್ಮ ಮಗಳಿಗೆ ಬರ್ತಕ್ಕಂತಹ ವರ ಅದು ಚೆನ್ನಾಗಿರ್ತಾರೆ ಅಂದರೆ ವರ ಏನಿರ್ತಾನೆ ಅವನು ಮೇ ಬಿ ಚೆನ್ನಾಗಿರ್ತಾನೆ ತಕ್ಕ ಮಟ್ಟಿಗೆ ಪರವಾಗಿಲ್ಲ ಅಂತ ಹೇಳ್ಬೋದು ಇನ್ನು ಕೆಲವರು ಏನು ಮಾಡಿರ್ತಾರೆ ದಕ್ಷಿಣ ಭಾಗದಲ್ಲಿ ಬೆಡ್ರೂಮ್ ಮಾಡ್ಕೊಂಡಿರ್ತಾರೆ ಓಕೆನಾ ತಪ್ಪಂತೂ ಖಂಡಿತ ಅಲ್ಲ ಒಳ್ಳೆ ಲಕ್ಷಣ ದಕ್ಷಿಣದ ಭಾಗದಲ್ಲಿ ಬೆಡ್ರೂಮನ್ನು ಮಾಡ್ಕೊಳ್ಳೋದು ಬಟ್ ಅಲ್ಲಿ ಏನಾಗುತ್ತೆ ಆ ಬೆಡ್ರೂಮನ್ನು ಮಾಡಿಕೊಂಡು ಅಲ್ಲಿ ಕೆಲವು ಬೆಡ್ ಡಿನ ಒಳಗಡೆ ಡ್ರಾವರ್ ಇರ್ತದೆ ಓಕೆನಾ ಕಾಟ್ ನ ಒಳಗಡೆ ಡ್ರಾವರ್ ಇದೆ ಆ ಡ್ರಾವರ್ ನಲ್ಲಿ ಬೆಳೆದೆಲ್ಲ ತುಂಬಿಸಿ ಇಟ್ಟಿರ್ತಾರೆ ಅವ್ರಿಗೆ ಏನೆಲ್ಲ ಕಬ್ಬಿಣದ ಇರ್ಬೋದು ಕೆಲವ್ರು ಡಂಪ್ ಮಾಡುವಂತದ್ದು ಅದನ್ನೆಲ್ಲ ತುಂಬಿಸಿ ಇಟ್ಟಿರ್ತಾರೆ ಇನ್ನು ಕೆಲವ್ರು ಏನ್ ಮಾಡ್ತಾರೆ ಗೊತ್ತಾ ಈ ದೀಪಾವಳಿಗೆಲ್ಲ ಈ ಬಲ್ಬ್ ಆಗ್ತಾರಲ್ವ ಅಲ್ವಾ ಇದು ರನ್ನಿಂಗ್ ಲೈಟ್ ಎಲ್ಲ ಚಿಕ್ಕ ಬುಕ್ ಚಿಕ್ಕ ಬುಕ್ ಅಂತ ಅಲ್ವಾ ಅದು ಮಾಲೆಗೆಲ್ಲ ಇರ್ತದೆ ಅದನ್ನೆಲ್ಲ ಮಡಚಿ 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 ಆ ಬೆಡ್ಡಿನ ಒಳಗಡೆ ಇಟ್ಟಿರ್ತಾರಲ್ಲ ಇದೆಲ್ಲ ಏನಾಗುತ್ತೆ ನಿಮಗೆ ಬಹಳಷ್ಟು ದೊಡ್ಡ ಮಟ್ಟಿಗೆ ಸಮಸ್ಯೆಯನ್ನು ಕ್ರಿಯೇಟ್ ಮಾಡಿದೆ ನಿಮಗೆ ಗೊತ್ತೇ ಇಲ್ಲದಂತೆ ಅಲ್ವಾ ಯಾವತ್ತಿದ್ರೂ ಈ ಎಲ್ಲ ಲೈಟ್ಸ್ ಇರ್ತದಲ್ವ ಚಿಕ್ಕ ಬುಕ್ ಚಿಕ್ಕ ಬುಕ್ ಅದು ರಿಲೇಟೆಡ್ ಟು ರಾಹು ರಾಹುಗೆ ಸಂಬಂಧಪಟ್ಟಂತೆ ಕೆಲಸ ಮಾಡುತ್ತೆ ಯಾಕಂದರೆ ಅಟ್ರಾಕ್ಟ್ ಮಾಡುವಂಥ ಕೆಲಸ ಆ ಲೈಟ್ಸ್ ಮಾಡುವುದರಿಂದ ರಾಹುಗೆ ಸಂಬಂಧ ಕೆಲಸ ಮಾಡುತ್ತೆ ನೀವು ಅದನ್ನು ದಕ್ಷಿಣ ಭಾಗದಲ್ಲಿ ಬೆಡ್ರೂಮಲ್ಲಿ ಇಟ್ಕೊಂಡಾಗ ಏನಾಗುತ್ತೆ ರಾಹು ಮತ್ತು ಕುಜನ ಸಂಯೋಗ ಆಯ್ತು ಈಗ ಸೊ ಮತ್ತೆ ಸಮಸ್ಯೆ ಕ್ರಿಯೇಟ್ ನಿಮ್ಗೆ ಗೊತ್ತೇ ಇರುವುದಿಲ್ಲ ಅಯ್ಯೋ ದೇವರೇ ನನ್ನ ಮಗಳು ಒಳ್ಳೆ ಕಲ್ತಿದ್ದಾಳೆ ಎಲ್ಲ ಇದ್ದಾಳೆ ಇಂತವರ ಯಾಕಂದ್ರೆ ಮಾಡಿಕೊಳ್ಳೋದು ನಾವೇ ಎನರ್ಜಿ ನಲ್ಲಿ ಕ್ರಿಯೇಟ್ ಮಾಡ್ಕೊಂಡಿದ್ದೆ ಹಾಗಾದ್ರೆ ರಿಮೂವ್ ಮಾಡಬೇಕಾದಂತಹ ಅನಿವಾರ್ಯ ನೋಡಿ ಮಗಳಿಗೆ ಮದುವೆ ಆದ್ರೆ ಇಟ್ಕೊಳ್ಳಿ ಪರವಾಗಿಲ್ಲ ಅದಕ್ಕಿಂತ ಮುಂಚೆ ಮಗಳಿಗೆ ಮದುವೆ ಆಗಬೇಕು ಅದಕ್ಕಿಂತ ಮುಂಚೆ ಅದನ್ನೆಲ್ಲ ಕ್ಲೀನ್ ಮಾಡಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ ಒಂದೊಳ್ಳೆ ರಿಸಲ್ಟ್ ಅನ್ನು ಅನುಭವಿಸುವಂತ ಯೋಗ ಬಗ್ಗೆ ನಿಮ್ಮ ಪಾಲಿಗೆ ಒಂದು ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಆಗಿದೆ ಇನ್ನೇನಾಗುತ್ತೆ ಹೇಳಿಕೊಡ್ತೇನೆ ಕರೆಯಲಿದ್ದಾರೆ ಜಸ್ಟ್ ಮಾತಾಡ್ಬೇಡ

ಎನಿವೆ ಗೊತ್ತಾಯ್ತು ಅಲ್ವಾ ತೋ ನಾವು ಅಷ್ಟಂತೂ ಮಾಡ್ಕೊಂಡು ಬಹುದೇ ನಮ್ಮಿಂದ ತಾಕತ್ತಿರುವುದು ಅಷ್ಟು ಜಾಸ್ತನ ಮಾಡ್ಕೊಂಡಾಗ ಮೇ ಬಿ ದಕ್ಷಿಣದ ಭಾಗದ ಸಮಸ್ಯೆ ನಿವಾರಣೆ ಆದಾಗ ಮೇ ಬಿ ನಿಮಗೆ ಒಳ್ಳೆ ರಿಸಲ್ಟ್ ಬರುವಂತ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿಯಾಗಿ ಅಂತೂ ಇದ್ದೇ ಇರ್ತದೆ ಈಗ ಇಲ್ಲಿ ವಿಶೇಷ ಏನಿರ್ತದೆ ಇರ್ತದೆ ಅಂದರೆ ತೋ ದಕ್ಷಿಣದ ಭಾಗವನ್ನ ಯಾಕೆ ಡಿಸ್ಟರ್ಬೆನ್ಸ್ ಮಾಡ್ಕೊಂಡಿರ್ತೀರಾ ಅದೊಂದು ವಿಶೇಷ ಓಕೆ ಯಾಕೆ ಡಿಸ್ಟರ್ಬೆನ್ಸ್ ಆಯಿತು ಯಾಕೆ ಸಮಸ್ಯೆ ಆಯಿತು ನೋಡ್ಕೊಳ್ಳಿ ಯಾರಿಗೆ ಮದುವೆ ಆಗಲಿಕ್ಕೆ ಉಂಟು ಅವರ ಜಾತಕದಲ್ಲಿ ದಶ ಯಾವುದು ನಡೀತಾ ಉಂಟು ಈಗ ಫಾರ್ ಎಕ್ಸಾಂಪಲ್ ರಾಹು ದಶೆ ನಡೀತಾ ಉಂಟು ತೋ ದಕ್ಷಿಣದ ಭಾಗವನ್ನು ಖಂಡಿತ ನೀವು ತೊಂದರೆ ಅದು ದಕ್ಷಿಣ ಭಾಗ ಅಂತಲ್ಲ ಮನೆಯಲ್ಲಿನೇ ತೊಂದರೆನ ಕ್ರಿಯೇಟ್ ಮಾಡ್ಕೊಂಡು ಒಂದಷ್ಟು ಡಂಪ್ ಮಾಡ್ಕೊಂಡು ಒಂದಷ್ಟು ಕಚರಗಳನ್ನು ಹಾಕೊಂಡಿರ್ತೀರ ಒಂದಷ್ಟು ಎಲೆಕ್ಟ್ರಾನಿಕ್ಸ್ ಐಟಮ್ಸ್ ರಾಹು ದೇಶ ಉಂಟು ಆ ರಾಹುಗೆ ಸಂಬಂಧಪಟ್ಟಂತಹ ಐಟಮ್ಸ್ ಏನು ಮನೆಯಲ್ಲಿ ಜಮ ಆಗ್ಲಿಕ್ಕೆ ಸ್ಟಾರ್ಟ್ ಏನಾಗುತ್ತೆ ರಾಹು ದೇಶ ನಡೆಯುವಾಗ ನೀವು ಮದುವೆ ಮಾಡಿಬಿಟ್ರಿ ಮೋಸ ಆಗಲೇಬೇಕು ಯಾಕಂದ್ರೆ ಆತನ ಐಟಮ್ಸ್ ಮನೆಯಲ್ಲಿ ಇಟ್ಕೊಂಡಿದೀರಾ ತೋ ಸಮಸ್ಯೆ ಕ್ರಿಯೇಟ್ ಆಯಿತು ಈ ಪರಿಸ್ಥಿತಿ ಅಂತ ಬಂದೇ ಬರ್ತದೆ ಅರ್ಥ ಮಾಡಿಕೊಂಡ್ರೆ ತುಂಬಾನೇ ಚೆನ್ನಾಗಿರ್ತದೆ ಇನ್ನೇನಿರ್ತದೆ ಹೇಳಿಕೊಡ್ತೇನೆ ಕರೆಯಲಿದ್ದಾರೆ ಜಸ್ಟ್ ಮಾತಾಡ್ಬೇಡ

ಅರವತ್ತೆರಡು ಸೈನ್ ಹಾಗೆ ಕರೆಕ್ಟ್ ಆಗಿ ಹೇಳ್ಬೇಕಮ್ಮ ಇಲ್ಲಾಂದ್ರೆ ಗೊತ್ತಾಗೋಲ್ಲ ರೈಟಾ ಓಕೆನಾ ಹೇಳಿದೆ ನಿಮ್ಗೆ ಕೇಳಿ ಆಯ್ತಮ್ಮ ನಂದೇ ತಪ್ಪು ತಾಯಿ ಓಕೆನಾ ಸಮಯ ಹೇಳಿದ್ರೆ ಹಾಗೆ ಪರ್ವಾಗಿಲ್ಲಮ್ಮ ಸಮಯ ಹೇಳಿ ತಾಯಿ ಶುಕ್ರವಾರ ರಾತ್ರಿ ಎರಡು ಎಂಟಕ್ಕೆ ಎರಡು ಗಂಟೆ ಎಂಟು ನಿಮಿಷಕ್ಕೆ ಓಕೆ ರಾತ್ರಿ ಎರಡು ಗಂಟೆ ಎಂಟು ನಿಮಿಷಕ್ಕೆ ಓಕೆ ಶುಕ್ರವಾರ ರಾತ್ರಿ ಶನಿವಾರ ಬೆಳಿಗ್ಗೆ ನಮ್ಮದು ಹಾ ಶುಕ್ರವಾರ ರಾತ್ರಿ ಶನಿವಾರ ಬೆಳಿಗ್ಗೆ ನಮ್ಮದು

ಅಲ್ಲ ಈಗಲೂ ರಾಹು ದೇಶನ್ ಇರುದಮ್ಮ ವಿಚಾರದಲ್ಲಿ ತೊಂದರೆ ಕ್ರಿಯೇಟ್ ಮಾಡ್ತಾನೆ ಇಂಡಿಕೇಶನ್ ಇಲ್ಲ ಇಲ್ಲ ಹೋಗ್ಲಿಲ್ಲ ಹೋಗ್ಲಿಲ್ಲ ರಾಹು ದೇಶ ಎರಡ್ ಸಾವಿರದ ರಾಹು ದಶನೇ ನಡೆಯುವುದು ನಿಮಗೆ ಅಮ್ಮ ರಾಹು ದೇಶ ನಡೀತಾ ಉಂಟು ತಾಯಿ ನೀವೇನು ಡೇಟ್ ಆಫ್ ಬರ್ತ್ ಕೊಟ್ಟಿದ್ದೀರಾ ಸಮಯ ಕೊಟ್ಟಿದೀರಾ ಅಲ್ಲಿಂದ ರಾಹು ದೇಶನೇ ನಡೀತಾ ಉಂಟಮ್ಮ ಓಕೆನಾ ಅವ್ ನಿಮ್ ಜಾತದಲ್ಲಿ ಬರ್ದ ತಪ್ಪಾಗಿರ್ಬೋದಮ್ಮ ನಂಗೆ ಗೊತ್ತಿಲ್ಲ ತಾಯಿ ಓಕೆನಾ ಈಗಲೂ ರಾಹು ದೇಶ ನಡೀತಾ ರಾಹು ದೇಶ ಹಾ ಓಕೆ ನನ್ನಿಂದ ಏನ್ ತಿಳ್ಕೊಳ್ಬೇಕು ತಾಯಿ ಅದನ್ನ ಹೇಳಿ ತಾಯಿ ಸದ್ಯಕ್ಕೆ ಮೋಸ ಅಂತ ಉಂಟಲ್ಲಮ್ಮ ಜಾತಕದಲ್ಲಿ ಯಾಕಂದ್ರೆ ರಾಹುನ ಇಂಪ್ಯಾಕ್ಟ್ ಹಾಗೆ ಕೊಡ್ತಾ ಉಂಟು ಭೂಮಿ ವಿಚಾರ ಮನೆ ವಿಚಾರ ಮೋಸ ಅನ್ಬೋಸ್ತೀರ ಇಂಡಿಕೇಶನ್ ಉಂಟಮ್ಮ ಮತ್ತೆ ನೀವು ಮನೆ ಮಾಡ್ಬೇಕಾದ್ರೂ ಡಿಲೇ ಆಗುತ್ತೆ ಅಂತ ಇಂಡಿಕೇಶನ್ ಉಂಟಲ್ಲ ತಾಯಿ ಬಟ್ ಈಗ ಶುಕ್ರಭುಕ್ತಿ ನಡೀತಾ ಉಂಟಮ್ಮ ಭಕ್ತಿ ನಿಮ್ಗೆ ಎರಡ್ ಸಾವಿರದ ಇಪ್ಪತ್ತ ಆರವರೆಗೆ ಉಂಟಮ್ಮ ಆ ಮೂಮೆಂಟ್ ಅಲ್ಲಿ ಮನೆ ಮಾಡುವಂತ ಒಂದು ಯೋಗ ಭಾಗ್ಯ ಕ್ರಿಯೇಟ್ ಆಗಿದೆ ಬಟ್ ನೀವು ನಿಮ್ಮ ನಿಮ್ಮ ಕುಟುಂಬದ ಮೂಲನಾಗ ಎಲ್ಲಿರ್ತಾನೋ ಅಲ್ಲಿ ಹೋಗಿ ಹರಕೆ ಹೇಳ್ಕೊಂಡು ಬರ್ಬೇಕಮ್ಮ ಓಕೆನಾ ನಿಮ್ಮ ಕುಟುಂಬಕ್ಕೆ ಸಂಬಂಧಪಟ್ಟಂತೆ ಮೂಲ ನಾಗರಾ ನನ್ನ ಹೇಗೆ ಹೇಳಿದಿ ಇಷ್ಟ್ರು ಸರಿ ಸರ್ ಅರವತ್ತೆರಡ ಇಸ್ರು ಹೇಳಿದಿ ನಾನು ಅಮ್ಮ ಅದನ್ನೇ ಹಾಕಿದ್ದೀನಿ ತಾಯಿ ಆಯ್ತಾಯ್ತು ಓಕೆ ಒಳ್ಳೇದಾಗ್ಲಿಮ್ಮ ಹೋಗಿ ಬನ್ನಿ ಕಾರ್ಯ ಮಾಡಿದಕ್ಕೆ ತುಂಬಾ ತುಂಬಾ ಧನ್ಯವಾದಗಳಮ್ಮ ಇದು ಸ್ವಲ್ಪ ನಮ್ಗೆ ಡಿಸ್ಟರ್ಬೆನ್ಸ್ ಆಗುದಾಯ್ತಾ ಯಾಕಂದ್ರೆ ನಾನು ಏನ್ ಹೇಳ್ತಾರೆ ನಿಮ್ಗೆ ಏನು ಅರ್ಥ ಆಗಲ್ಲ ನೀವೇ ಹೇಳ ನನ್ಗೆ ಅರ್ಥ ಆಗಲ್ಲ ನೀವೇನ್ ಕೊಟ್ಟಿದ್ರೆ ಡೀಟೇಲ್ ಹಾಕಿರ್ತೇನೆ ಮಗ ನಕ್ಷತ್ರ ರಾಶಿ ಬಂದಿರುತ್ತೆ ಈಗ ನಿಮ್ಮ ಕೈಯಲ್ಲಿ ಬರದ ಜಾತಕ ಆದ್ರೆ ಅದ್ರಲ್ಲಿ ಖಂಡಿತ ಕ್ಯಾಲ್ಕುಲೇಷನ್ ವೇರಿಯೇಷನ್ ಆಗಿ ರಾಹು ದೇಶ ಮುಗಿದು ಗುರು ದೇಶ ಬಂದಿದೆ ಅಂತ ಇಟ್ಕೊಳ್ಬೋದಪ್ಪ ಈಗ ನನ್ನಲ್ಲಿ ವಾದ ಮಾಡಿ ಏನು ಪ್ರಯೋಜನ ರೈಟ್ ನನ್ನಲ್ಲಿ ವಾದ ಮಾಡಿ ಏನ್ ಸಿಗುತ್ತೆ ನಿಮ್ಗೆ ಹೇಳಿ ಏನು ಸಿಗೋದಿಲ್ಲ ಓಕೆನಾ ನಾನ್ ನಾನ್ ಅಲ್ಲಿದ್ದ ನಾನ್ ತಾನ್ ನಾನ್ ಮಾಡುದು ಅದನ್ನ ಕಂಪ್ಯೂಟರ್ ತಾನೇ ತೋರಿಸ್ಕೊಡೋದ್ರೇ ಕ್ಯಾಲ್ಕುಲೇಷನ್ ಎಲ್ಲ ಅರ್ಥ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತದ ಜಾತಕದಲ್ಲಿ ನೋಡಿ ಜಾತಕದಲ್ಲಿ ಬಹಳ ವಿಶೇಷವಾಗಿ ರಾಹು ಕರ್ಕಟಕ ರಾಶಿಯಲ್ಲಿ ಇದ್ದಾನೆ ಭೂಮಿ ವಿಚಾರದಲ್ಲಿ ಮೋಸ ಮಾಡಿಸ್ತಾನೆ ತೊಂದರೆ ಕ್ರಿಯೇಟ್ ಮಾಡ್ತಾನೆ ಇಂಡಿಕೇಶನ್ ಉಂಟು ಶುಕ್ರ ಭಕ್ತಿ ನಡೀತಾ ಎರಡ್ ಸಾವಿರದ ಯೋಗ ಅಂತ ಆಲ್ರೆಡಿ ಕ್ರಿಯೇಟ್ ಆಗಿದೆ ಬಟ್ ರಾಹು ಇಂಪ್ಯಾಕ್ಟ್ ಕೊಡ್ತಾ ಇರೋದಂದ್ರೆ ರಾಹುನ ಶನಿ ಕೂಡ ನೋಡ್ತಾ ಇರೋದ್ರಿಂದ ಅಲ್ಲಿ ಪಿತೃದೋಷ ಕೂಡ ಕ್ರಿಯೇಟ್ ಆಗಿದೆ ನಿಮ್ಮ ಮೂಲನಾಗ ಅಂದ್ರೆ ನಿಮ್ಮ ಮನೆಯ ಮೂಲನಾಗ ನೀವೇನು ಪೂಜೆ ಮಾಡ್ಕೊಂಡು ಬರ್ತಾ ಇದ್ರೆ ಹಿರಿಯರು ಹಿರಿಯರೆಲ್ಲ ಒಟ್ಟಾಗಿ ಅಲ್ಲಿ ಹೋಗಿ ಹರಕೆ ಹೇಳ್ಕೊಳ್ಬೇಕಾದಂತಹ ಅನಿವಾರ್ಯತೆ ಅಷ್ಟು ಮಾಡಿಕೊಂಡಾಗ ಮೇ ಬಿ ನಿಮಗೆ ಈ ಶುಕ್ರನ ಭಕ್ತಿಯಲ್ಲಿ ಆಹುನಿಂದ ಶುಕ್ರನ ಭಕ್ತಿಯಲ್ಲಿ ಮನೆ ಮಾಡುವಂತಹ ಒಂದು ಯೋಗ ಭಾಗ್ಯ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಆಗುತ್ತೆ ಅಷ್ಟಂತೂ ಮಾ ಓಕೆನಾ ಅನಂತರ ಜಾತಕವನ್ನು ಸ್ವಲ್ಪ ಕಂಪ್ಯೂಟರೈಸ್ ಮಾಡ್ಕೊಳ್ಳಿಮಾ ಏನಂದ್ರೆ ಆ ಯಾರಿಗೆಲ್ಲ ಜಾತಕ ಕೈಯಲ್ಲಿ ಬರೆದ ಜಾತಕ ಇದೆ ಅದು ಏನಾಗುತ್ತೆ ನೋಡಿ ಅದು ತಪ್ಪಂತ ನಾನು ಹೇಳಲ್ಲ ಯಾಕಂದರೆ ಕೈಯಲ್ಲಿ ಮಾಡಿದ ಕ್ಯಾಲ್ಕುಲೇಷನ್ಸ್ ಅದು ಅದು ವೇರಿಯೇಷನ್ ಹಂಡ್ರೆಡ್ ಪರ್ಸೆಂಟ್ ಇದ್ದೇ ಇರ್ತದೆ ಅಲ್ವಾ ನಾನು ಬಹಳಷ್ಟು ಜಾತಗಳನ್ನು ವಿಮರ್ಶೆಗೊಳಪಡಿಸಿದ್ದೇನೆ ಕೈಯಲ್ಲಿ ಮಾಡಿದ ಜಾತಕ ಸಾಧಾರಣ ನೂರಲ್ಲಿ ಒಂದು ಎರಡು ಜಾತಕ ಮಾತ್ರ ಪರ್ಫೆಕ್ಟ್ ಬಿಟ್ರೆ ನೈಂಟಿ ಏಟ್ ಜಾತಕ ಕೂಡ ಕ್ಯಾಲ್ಕುಲೇಷನ್ ಪ್ರಾಬ್ಲಮ್ಮೇ ಓಕೆನಾ ಇದನ್ನು ಅರ್ಥ ಮಾಡಿ ಕೆಲವೊಂದು ಲಗ್ನೇ ಸರಿ ಇಲ್ಲ ರಾಶಿನೇ ಸರಿ ಇಲ್ಲ ಅಥವಾ ದಶಾಭುಕ್ತಿಯಲ್ಲಿ ಬರ್ದದ್ದೇ ಸರಿ ಇಲ್ಲ ನವಾಂಶ ಸರಿ ಇಲ್ಲ ಈ ಪರಿಸ್ಥಿತಿ ಉಂಟು ಅದಕ್ಕೋಸ್ಕರ ಈಗ ಹೇಗಾದರೂ ಸಾಫ್ಟ್ವೇರ್ಸ್ ಇದೆ ಏನು ತೊಂದರೆ ಇಲ್ಲ ನಿಮ್ಮ ಡೇಟ್ ಆಫ್ ಬರ್ತನ ಟೈಮ್ ಆಫ್ ಹಾಕಿ ದಯವಿಟ್ಟು ಜಾತಕದ ಪ್ರಿಂಟ್ಔಟ್ ಅನ್ನು ತೆಗೆದಿಡಿ ಅಂತ ಹೇಳ್ತೇನೆ ಅದು ತುಂಬ ಚೆನ್ನಾಗಿ ಕೆಲಸದ್ದು ಮಾಡಿಯೇ ಮಾಡಿದೆ ಓಕೆನಾ ಗೊತ್ತಾಯ್ತು ಅಂತ ಇಟ್ಕೊಳ್ತೇನೆ ಓಕೆ ಓಕೆ ಗೊತ್ತಾಯ್ತು ಈಗ ಹಾಗಾದ್ರೆ ಅಲ್ಲಿ ಏನಾಗುತ್ತೆ ಈಗ ಮಗಳ ಜಾತಕದಲ್ಲಿ ಅಥವಾ ಮನೆಯಲ್ಲಿ ಎಲ್ಲರ ಜಾತಕದಲ್ಲಿ ಕೂಡ ನೋಡ್ಕೊಳ್ಬೇಕಾಗುತ್ತೆ ಬಟ್ ಯಾರಿಗೆ ಹಾಕ್ಲಿ ಮಗಳಿಗೆ ಹಾಗಾದ್ರೆ ಮಗಳ ಜಾತಕದಲ್ಲಿ ರಾಹುನ ದಶೆ ನಡೀತಾ ನೋಡಿ ಈಗ ಇವರಿಗೆ ರಾಹು ದಶೆ ಉಂಟು ಇವ್ರು ಏನ್ ಮಾಡಿರ್ತಾರೆ ಮನೆಯಲ್ಲೇ ಡಂಪ್ ಮಾಡ್ಕೊಂಡಿರ್ತಾರೆ ಪ್ರಾಬ್ಲಮ್ ಅಂತೂ ಕ್ರಿಯೇಟ್ ಆಗಿರ್ತದೆ ಈ ಪರಿಸ್ಥಿತಿ ಅಂತೂ ಇದ್ದೇ ಇರುತ್ತೆ ಅದಕ್ಕೆ ಅದನ್ನು ನೋಡ್ಕೊಳ್ಬೇಕು ಏನು ದಶೆ ನಡೀತಾ ಹಾಗಾದ್ರೆ ಆ ದಶೆಗೆ ಸಂಬಂಧಪಟ್ಟಂತಹ ವಸ್ತುಗಳೇನುಂಟು ಆ ಮನೆಯಲ್ಲಿ ಕಾಣ ಸಿಗ್ತವೆ ಅದನ್ನು ನೋಡ್ಕೊಳ್ಬೇಕು ರೈಟ್ ತನಕ ಈಗ ಶನಿ ದಶೆ ನಡೀತಾ ಉಂಟು ಅಂದಾದಾಗ ಹಳೆಯ ಸಾಮಾನುಗಳನ್ನ ಮನೆಯಲ್ಲಿ ತಂದು ಹಾಕೊಂಡಿರ್ತೀರಾ ಹಳೆಯ ಸಾಮಾನುಗಳನ್ನು ಮನೆಯಿಂದ ಬಿಸಾಡಿರುವುದಿಲ್ಲ ಅದು ಹಾಗೇನೆ ಬಿದ್ದು ಅದು ಕೂಡ ಏನಾಗುತ್ತೆ ಮದುವೆಗೆ ಸಂಬಂಧಪಟ್ಟಂತಹ ರೀತಿಯಲ್ಲಿ ನಿಮಗೆ ಇಂಪ್ಯಾಕ್ಟ್ ಅನ್ನ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಮಾಡುತ್ತೆ ಈಗ ರಾಹು ದಶನ ಹಿಡಿತೊಂಡು ಸರ್ ಮದುವೆನೇ ಆಗ್ಲಿಕ್ಕಿಲ್ವಾ ಇದು ಒಂದು ಪರಿಸ್ಥಿತಿ ರೈತನೇ ಹಾಗಲ್ಲ ರಾಹು ದೇಶ ಹಿಡಿತು ಮನೆಯನ್ನೆಲ್ಲ ಕ್ಲೀನ್ ಮಾಡಿ ರಾಹುವಿನ ಬ್ಯಾಡ್ ಐಟಮ್ಸ್ ಅಂದರೆ ಹಾಳಾದ ಎಲೆಕ್ಟ್ರಾನಿಕ್ಸ್ ಐಟಮ್ಸ್ ಇರ್ಬೋದು ಡಂಪ್ ಮಾಡ್ಕೊಂಡಿರೋ ಇರ್ಬೋದು ಪ್ಲಾಸ್ಟಿಕ್ ಇರ್ಬೋದು ಆನಂತರ ಗೋಣಿ ಚೀಲದಲ್ಲಿ ಕಟ್ಟಿರೋ ಅದನ್ನೆಲ್ಲ ಮನೆಯಿಂದ ಹೊರಗೆ ಆಗ್ಬೇಕಾಗತ್ತೆ ಆನಂತರ ರಾಹುವಿನಲ್ಲಿ ಯಾವ ಭುಕ್ತಿ ಬರುತ್ತೆ ನೋಡಿ ರಾಹುವಿನಲ್ಲಿ ಶುಕ್ರ ಭುಕ್ತಿ ರಾಹುವಿನಲ್ಲಿ ಆನಂತರ ಆನಂದ್ರ ರಾಹುನಲ್ಲಿ ಬುಕ್ತಿ ಬಂದಾಗ ಇದೆಲ್ಲ ಮದುವೆಗೆ ಫೇವರೇಬಲ್ ಆಗುತ್ತೆ ಆ ಮೂಮೆಂಟಲ್ಲಿ ಮದುವೆ ವಿಚಾರದಲ್ಲಿ ಪ್ರೊಸೀಡ್ ಆಗಬೇಕೆ ಹೊರತು ಅಲ್ಲೆಲ್ಲೊಂದು ಕಡೆ ನಿಮಗೆ ರಾಹುವಿನಲ್ಲಿ ಶನಿ ಭುಕ್ತಿ ಬಂತು ರಾಹುನಲ್ಲಿ ಸೂರ್ಯ ಭಕ್ತಿ ಬಂತು ಅದು ಮದುವೆಗೆ ತುಂಬಾ ಸಪೋರ್ಟ್ ಮಾಡುವಂತ ಸಾಧ್ಯತೆಗಳು ತೀರಾ ತೀರಾ ಕಡಿಮೆ ಸೊ ಇದನ್ನ ಅರ್ಥ ಮಾಡ್ಕೊಂಡು ಹೋದಾಗ ಒಳ್ಳೆ ರಿಸಲ್ಟ್ ಅನ್ನು ಪಡೆಯುವಂತಹ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ ಅರ್ಥ ಅಂತ ಇಟ್ಕೊಳ್ತೀನಪ್ಪ ಬಾಕಿ ಯಾವುದೇ ದಶೆ ಕೂಡ ಪರವಾಗಿಲ್ಲ ರಾಹು ಮತ್ತೆ ಶನಿಯ ದಶೆಯನ್ನೇ ನೀವು ಬಹಳಷ್ಟು ರಾಹು ಶನಿ ಮತ್ತೆ ಕೇತು ದಶೆ ಬಹಳಷ್ಟು ನೀವು ಅದನ್ನ ಪರಿಶೀಲನೆ ಒಳಪಡಿಸಬೇಕಾದ ಅನಿವಾರ್ಯತೆ ಉಂಟು ಒಂದು ವೇಳೆ ಬುಧ ದಶೆ ನಡೀತಾ ಉಂಟು ಗುರುದಶೆ ನಡೀತಾ ಉಂಟು ಶುಕ್ರ ದಶೆ ನಡೀತಾ ಉಂಟು ಮದುವೆಗೆ ಸಂಬಂಧಪಟ್ಟಂತೆ ಚಂದ್ರ ದಶೆ ನಡೀತಾ ಉಂಟು ಪರವಾಗಿಲ್ಲ ಅಂತ ಹೇಳ್ತೀನಿ ಒಳ್ಳೆ ಒಳ್ಳೆ ರಿಸಲ್ಟ್ ಅನ್ನು ಅನುಭವಿಸುವಂತಹ ಯೋಗ ಭಾಗ್ಯ ಕೂಡ ನಿಮ್ಮ ಪಾಲಿಗೆ ಹಣ ಪರ್ಸೆಂಟ್ ಕ್ರಿಯೇಟ್ ಆಗುತ್ತೆ ಅದರಲ್ಲಿ ಇನ್ನೊಂದು ಏನಿರ್ತದೆ ಅಂದ್ರೆ ಈಗ ನಿಮ್ಮ ಜಾತಕದಲ್ಲಿ ಹುಡುಗಿ ಜಾತಕ ದೇಶ ನಡಿತು ಬಂದವ ಏನನ್ನ ನೋಡ್ತಾನೆ ನಿಮ್ಮ ಪ್ರಾಸ್ಪರಿಟಿಯನ್ನು ನೋಡ್ತಾನೆ ನಿನ್ನಲ್ಲಿ ಎಷ್ಟು ಹಣ ಇದೆ ಏನು ಪ್ರಾಸ್ಪರಿಟಿ ಇದೆ ಅದನ್ನು ನೋಡಿದ್ರೆ ಅದಕ್ಕಿಂತಲೂ ಮಿಗಿಲಾಗಿ ದೇಹ ಸೌಂದರ್ಯಕ್ಕೆ ತುಂಬಾ ಗಮನ ಕೊಡ್ತಾನೆ ಬರುವಂಥ ವರ ಓಕೆನಾ ನಿಮ್ಮ ಯಾಕಂದ್ರೆ ಮಗಳ ಜಾತಕದಲ್ಲಿ ಶುಕ್ರ ದಶೆ ಅಂದವಾಗಿರಬೇಕು ಅಲ್ವಾ ದೇಹ ಎಲ್ಲವೂ ಕೂಡ ಅಲ್ವಾ ಅದೇನೋ ತರ್ಟಿ ಸಿಕ್ಸ್ಟಿ ಅಂತ ಹೇಳಿದ್ರೆ ನಂಗೆ ಗೊತ್ತಿಲ್ಲ ಬಟ್ ಅಂಥದ್ದೇ ಬೇಕು ಅಂತ ಅವ್ರು ಆಸೆ ಪಡ್ತಾರೆ ಸೊ ಈ ಪರಿಸ್ಥಿತಿ ಕೂಡ ಕ್ರಿಯೇಟ್ ಆಗಿರ್ತದೆ ಅಲ್ವಾ ಅದೇ ಗುರುದೇಶ ನಿಮ್ಮ ಮಗಳ ಜಾತಕದಲ್ಲಿ ಬಂದಂಥ ವರ ಏನನ್ನ ಇಷ್ಟಪಡ್ತಾನೆ ಪ್ರಾಸ್ಪರಿಟಿಯನ್ನು ಇಷ್ಟಪಡ್ತಾರೆ ಎಷ್ಟು ಜಾಗ ಇದೆ ಎಷ್ಟು ಮನೆ ಇದೆ ಎಷ್ಟು ಬ್ಯಾಂಕ್ ಬ್ಯಾಲೆನ್ಸ್ ಇದೆ ಎಷ್ಟು ಸ್ಯಾಲ್ರಿ ಬರುತ್ತೆ ಅಲ್ವಾ ಅಂದ ಚಂದ ಸೆಕೆಂಡರಿ ಆಗುತ್ತೆ ಎಲ್ಲ ಪ್ರಾಸ್ಪರಿಟಿ ಅವ್ರು ನೋಡ್ತಾರೆ ಏನಿದೆ ಅಥವಾ ನಿಮ್ಗೆ ಏನು ಪ್ರಾಪರ್ಟಿ ಇದೆ ಅದರ ಮೇಲಿಂದ ಹೊರ ಬರ್ತಾನೆ ಡಿಪೆಂಡ್ ಆಗಿ ಒಂದು ಪರಿಸ್ಥಿತಿ ಕಾಣ್ಲಿಕ್ಕೆ ಶುರುವಾಗುತ್ತೆ ಬಹಳ ವಿಶೇಷವಾಗಿರುವಂತಹ ಅದನ್ನು ನೋಡ್ಕೊಳ್ಬೇಕು ನಿಮ್ಮ ಮಗಳ ಜಾತಕದಲ್ಲಿ ಚಂದ್ರ ದಶೆ ನಡೀತಾ ಉಂಟು ಅಂತಾದಾಗ ದೂರದಿಂದ ಹೊರ ಬರ್ತಾನೆ ವಿದೇಶದಿಂದ ಬರ್ತಾನೆ ನಿಮ್ಮನ್ನ ಕರ್ಕೊಂಡು ಹೋಗ್ತಾನೆ ಟ್ರಾವೆಲಿಂಗ್ ಮಾಡಿಸ್ತಾನೆ ಅಲ್ವಾ ಅಥವಾ ಈ ಪರಿಸ್ಥಿತಿ ಕೂಡ ಅಲ್ಲಿ ಕೆಲವೊಂದು ಬಾರಿ ಕ್ರಿಯೇಟ್ ಆಗುತ್ತೆ ಸೊ ನೀವು ನೋಡ್ಕೊಳ್ಬೇಕು ಯಾವ ದಶೆ ನಡೀತಾ ಉಂಟು ಅದಕ್ಕೆ ಸಂಬಂಧ ಕೊಟ್ಟಂತೆಯೇ ಆ ವರ ಯಾರೋ ಇರ್ತಾನೆ ಬರ್ತಾನೆ ಆ ರೀತಿ ನೋಡ್ತಾನೆ ಆ ರೀತಿ ಮದುವೆ ಕೂಡ ಅದು ಡನ್ ಆಗುತ್ತೆ ಒಳ್ಳೇದು ಆಗುತ್ತೆ ಆ ಕೆಟ್ಟದಂತಲ್ಲ ಅಂದರೆ ಮನೆ ನೋಡಿ ಯಾವುದೇ ದಶೆ ನಡೀತಾ ಇರಲಿ ಮನೆಯನ್ನು ಸರಿಯಾಗಿ ಇಟ್ಕೊಂಡಾಗ ಓಕೆನಾ ನಾನು ಮೊನ್ನೆನೇ ಹೇಳ್ತಾ ಇದ್ದೇನೆ ನಿಮಗೆ ಮನೆಯನ್ನು ರೈಟ್ ವೇ ಅಲ್ಲಿ ಇಟ್ಕೊಂಡಾಗ ಬರೋ ಆ ದಶೆಯಲ್ಲಿ ಏನು ಬ್ಯಾಡ್ ಇಂಪ್ಯಾಕ್ಟ್ ಬರಬೇಕು ಅದು ಬರಲ್ಲ ಯಾಕಂದರೆ ಎವ್ರಿಥಿಂಗ್ ಇಸ್ ಪಾಸಿಬಲ್ ಎಲ್ಲವೂ ಸಾಧ್ಯ ಉಂಟು ನಿಮ್ಮ ಹತ್ರ ಸರಿ ಮಾಡ್ಕೊಳ್ಳಿಕ್ಕೆ ಬ ಪರಮಾತ್ಮ ಎಲ್ಲವನ್ನು ನಿಮಗೆ ಕೊಟ್ಟು ಕಳಿಸಿದ್ದಾನೆ ಎಲ್ಲವೂ ಸರಿಯಾಗುತ್ತೆ ಏನೂ ತೊಂದರೆ ಇಲ್ಲ ಅದಕ್ಕೆ ದಶೆ ಯಾವುದೇ ಬ್ಯಾಡ್ ದಶೆ ಇರಲಿ ಬಟ್ ಮನೆಯಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ನೀವು ಸರಿ ಮಾಡಿಕೊಂಡಾಗ ಮೇ ಬಿ ಒಳ್ಳೆ ರಿಸಲ್ಟ್ ಅನ್ನು ಅನುಭವಿಸುವಂತ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಆಗುತ್ತೆ ಇದನ್ನೊಂದು ನೆನಪಿಟ್ಕೊಳ್ಳಿ ನಿಮ್ಮ ಜಾತಕದಲ್ಲಿ ಆ ದಶಾಭುಕ್ತಿ ಏನು ನಡೀತಾನ ಅದಕ್ಕೆ ಸಂಬಂಧಪಟ್ಟಂತೆ ಘಟನೆ ಘಟಿಸ್ತದೆ ಹೊರದು ಬೇರೆ ಘಟನೆ ಘಟಿಸಲ್ಲ ಹಾಗೇನೆ ಘಟನೆ ಘಟಿಸಿದೆ ಅದನ್ನು ನಿವಾರಣೆ ಮಾಡಬೇಕಾ ಅಥವಾ ಮನೆಯಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ನೀವೇನು ಮಾಡಬೇಕಾಗುತ್ತೆ ಒಂದಷ್ಟು ಕ್ಲೀನ್ನೆಸ್ ಮಾಡಿ ಪೇಂಟ್ ಮಾಡಿ ಆನಂತರ ಹುಡುಗಿಗೆ ಆದರೆ ದಕ್ಷಿಣದ ಭಾಗವನ್ನು ಸರಿ ಮಾಡಿ ಮಾಡಿಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದಾಗ ಒಳ್ಳೆ ರಿಸಲ್ಟನ್ನು ಅನುಭವಿಸುವಂಥ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಒಂದು ಹಂಡ್ರೆಡ್ ಪರ್ಸೆಂಟ್ ಬರ್ತೀವಿ ಓಕೆ ಗೊತ್ತಾಯ್ತು ಅಂತ ಇಟ್ಕೊಳ್ತೀನಪ್ಪ ಅದೇ ಈಗ ಹುಡುಗರಿಗೆ ಮದುವೆ ಆಗಬೇಕು ರೈಟ್ ಹುಡುಗರಿಗೆ ಹುಡುಗನಿಗೆ ಒಳ್ಳೆಯ ವಧು ಬರಬೇಕು ಹುಡುಗಿ ಬರಬೇಕು ಅಲ್ವಾ ಅಥವಾ ಯಾವತ್ತು ನೆನಪಿಟ್ಕೊಳ್ಳಿ ನಿಮ್ಮ ಮನೆಯಲ್ಲಿ ನಿಮ್ಮ ಮಗನಿಗೆ ಹುಡುಗಿ ಬರೋದು ನಿಮ್ಮ ಅಡುಗೆ ಮನೆಯಿಂದ ಓಕೆನಾ ನಿಮ್ಮ ಅಡುಗೆ ಮನೆಯಿಂದ ನಿಮ್ಮ ಸೌತ್ ಈಸ್ಟ್ ಕಾರ್ನರ್ ಅದು ಶುಕ್ರನ ಜಾಗ ಓಕೆನಾ ಆ ಸೌತ್ ಈಸ್ಟ್ ಕಾರ್ನರನ್ನು ಎಷ್ಟು ಚೆನ್ನಾಗಿ ಇಟ್ಕೊಂಡಿರ್ತೀರಾ ಎಷ್ಟು ನಿಮ್ಮ ಅಡುಗೆ ಮನೆಯನ್ನು ಮೆಂಟ್ ಮಾಡ್ತೀರಾ ಅಷ್ಟು ಒಳ್ಳೆ ಹುಡುಗಿ ನಿಮ್ಮ ಮನೆಗೆ ಕಾಲಿಡ್ತಾಳೆ ಅಂತ ಒಂದು ಇಂಡಿಕೇಶನ್ ಇದೆ ಅರ್ಥ ಮಾಡ್ಕೊಂಡ್ರೆ ರೈತನ ಚೆನ್ನಾಗಿರುತ್ತೆ ಯಾಕಂದ್ರೆ ನೋಡಿ ಇಲ್ಲಿ ಈ ವಿಷಯ ಏನು ಗೊತ್ತಾ ಹುಡುಗಿ ರಫ್ ಅಂಡ್ ಟಫ್ ಇರ್ತಾಳೆ ಅವಳು ಅತ್ತೆ ಜೊತೆ ಜಗಳ ಅಲ್ವಾ ಹೆಚ್ಚಿನ ಮನೇಲಿ ಅತ್ತೆ ಜೊತೆ ಜಗಳ ನಾನು ಇದನ್ನ ನೋಡಿಕೊಂಡಿದ್ದೇನೆ ಸರ್ಚ್ ಮಾಡಿದ್ದೇನೆ ಅದ್ರ ಬಗ್ಗೆ ಯಾಕೆ ಬಂದಂತ ಹುಡುಗಿ ಹೊರಟಾಗಿ ವರ್ತನೆ ಮಾಡ್ತಾಳೆ ಅಲ್ಲಿ ನೋಡಿದಾಗ ಏನಿತ್ತು ಗೊತ್ತಾ ನಿಮ್ಮ ಸೌತ್ ಈಸ್ಟ್ ಕಾರ್ನರ್ನಲ್ಲಿ ಏನು ಅಡುಗೆ ಕೋಣೆಯನ್ನು ಮಾಡ್ಕೊಳ್ತೀರಾ ಅದಕ್ಕೇನು ಪ್ಲಾಟ್ಫಾರ್ಮ್ ಹಾಕ್ತಿರಲ್ಲ ಅದು ಬ್ಲ್ಯಾಕ್ ಕರ್ನದ್ದು ಹಾಕ್ತೀರಾ ಓಕೆನಾ ಬ್ಲ್ಯಾಕ್ ಕಲರ್ ಬ್ಲ್ಯಾಕ್ ಕಲರ್ ರಿಲೇಟೆಡ್ ಟು ಶನಿ ಅಲ್ವಾ ಹಾಗಾದರೆ ಶುಕ್ರನಲ್ಲಿ ಶನಿಯ ಕಾಂಬಿನೇಷನ್ ಈಗ ಬಂದಂಥ ಹುಡುಗಿ ಹೊರಟುತನ ತೋರಿಸಲೇಬೇಕು ಹಂಡ್ರೆಡ್ ಪರ್ಸೆಂಟ್ ಓಕೆನಾ ತೋ ಹೊರಟುತನ ತೋರಿಸ್ತಾಳೆ ತೋ ಪ್ರಾಬ್ಲಮ್ ಆಗುತ್ತೆ ಅರ್ಧ ಆಯ್ತು ಒಂದು ಇಟ್ಕೊಳ್ತೀನಪ್ಪ ಈಗ ಅರ್ಜೆಂಟ್ ಅರ್ಜೆಂಟ್ ಆಗಿ ಅದೆಲ್ಲ ಬ್ಲ್ಯಾಕ್ ಕಲರ್ ತೆಗಲಿಕ್ಕೆ ಹೋಗಬೇಡಿ ಜಸ್ಟ್ ಒಂದು ಉದಾಹರಣೆ ಕೊಟ್ಟದ್ದು ನಿಮಗೆ ಯಾಕೆ ಹಾಗೆ ಯಾಕಂದರೆ ಸೌತ್ ಈಸ್ಟ್ ಕಾರ್ನರ್ನ ಪ್ರಾಬ್ಲಮೇ ಹಾಗೆ ಉಂಟು ಅದಕ್ಕೋ ನೀವು ಅದನ್ನು ಆ ರೀತಿ ಮೇಂಟೈನ್ ಇಟ್ಟಿದ್ದೀರಾ ಅಲ್ಲೂ ಅಲ್ಲಿ ಏನು ಕೊಳೆ ಕಾಣಬಾರ್ದು ಗೊತ್ತಾಗಬಾರ್ದು ಅದಕ್ಕೋಸ್ಕರ ನೀವು ಬ್ಲಾಕ್ ಕಲರ್ ಎಲ್ಲ ಕಡೆ ಕೂಡ ಬ್ಲ್ಯಾಕ್ ಕಲರೇ ಹಾಕೋದು ಆ್ಯಕ್ಚುಲಿ ಹಾಕ್ಲಿಕ್ಕಿಲ್ಲ ಓಕೆನಾ ವಾಸ್ತು ಪ್ರಕಾರ ಅಲ್ಲ ಅದು ಹಾಕ್ಲಿಕ್ಕಿಲ್ಲ ಯಾಕಂದರೆ ಅಗ್ನಿಯ ಮೂಲೆ ಅದು ಅಲ್ಲಿ ಬ್ಲಾಕ್ ಕಲರ್ ಬರಲಿಕ್ಕಿಲ್ಲ ಬಟ್ ನೀವು ಬ್ಲ್ಯಾಕ್ ಕಲರ್ ಹಾಕ್ಕೊಂಡಿರ್ತಾರೆ ಅಥವಾ ಬರುವಂಥ ಒಳಗ್ಲಿ ಏನಂದ್ರೆ ಶನಿಯ ಇಂಪ್ಯಾಕ್ಟ್ ಇರ್ತವೆ ಅವಳು ಹೊರಟು ಹೊರಟಾಗಿ ವರ್ತನೆ ಮಾಡ್ತಾಳೆ ಅಂತ ಒಂದು ಇಂಡಿಕೇಷನ್ ಇರ್ತದೆ ಇನ್ನೇನೇ ಇರ್ತದಪ್ಪ ಇಂಟ್ರೆಸ್ಟಿಂಗ್ ವಿಚಾರಣೆ ಖಂಡಿತ ನಿಮ್ಮ ಮುಂದೆ ಇಲ್ಲಿಗೆ ಪ್ರಯತ್ನ ಮಾಡ್ತೇನೆ ಬಟ್ ಈಗ ಸಮಯ ಮೀರ್ತು ಏನು ಮಾಡೋಕ್ಕಾಗಲ್ಲ ಸಂಖ್ಯಾ ಜ್ಯೋತಿಷ ನೇರ ಪ್ರಸಾರದ ಕಾರ್ಯಕ್ರಮ ಇಲ್ಲಿಗೆ ಮುಗಿಸಿದ್ದೇನೆ ಏನಿದ್ರು ನನ್ನ ಮತ್ತೆ ನಿಮ್ಮ ಭೇಟಿ ಸೋಮವಾರ ಬೆಳಿಗ್ಗೆ ಒಂಬತ್ತು ಅಂತ ಹೇಳ್ತಾ ನಿರಂತರ ಸುದ್ದಿ ಮತ್ತು ಮನರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇಲ್ಡ್ ಟ್ವೆಂಟಿ ಫೋರ್ ಸೆವೆನ್ ಅಲ್ಲಿವರೆಗೂ ಎಲ್ಲರಿಗೂ ಸಲಾಂ. ನಮಸ್ತೆ